ಹೋದ್ರೂ ನನ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನಿನ್ ಹೆಸರೇನು? ಸುಂದ್ರ. ವೆರಿ ಗುಡ್. ನಿನ್ ತಮ್ಮನ ಹೆಸರೇನು? ಪಂಕಜ. ನಿನ್ ತಮ್ಮನ ಹೆಸರು? ತಮ್ಮ. ಇವರಿಬ್ರು ಯಾರು? ಇವಳು ಅಮ್ಮ, ಇವನು ಅಪ್ಪ. ಇದು ಉದ್ಧಾರ ಆಗೋ ಕೇಸ್ ಅಲ್ಲ. ಯಾಕೋ ಅಮ್ಮನಿಗೋಗಿ ಅಪ್ಪ ಅನ್ನತ್ತೆ, ಅಪ್ಪನಿಗೋಗಿ ಅಮ್ಮ ಅನ್ನತ್ತೆ, ಇದನ್ನ ಹೇಗೆ ರಿಪೇರಿ ಮಾಡೋದು? ಗೋಪಿ, ಟೈಮ್ ಎಷ್ಟು ಈಗ? ಓ, ಗೊತ್ತಾಯ್ತು ಸರ್, ಕಾಫಿ ಟೈಮ್. ಓಕೆ, ಏನಪ್ಪ ನಿಂಗ್ ಚಡ್ಡಿ ಹೊಲಿಸ್ಬೇಕು ಅಂದ್ರೆ ಒಂದು 100 ಗಜ ಬೇಕಾ? ಗೋಪಿ. ಓಕೆ ಸರ್. ಸುಂದ್ರು, ನಿನಗೆ ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ? ನನ್ನೆ ನಾನೇ ಲಲೆ ಲಲೆಲ. ಅಮ್ಮ ಅಮ್ಮ ಏನೋ ಏನೋ
ಡೆತ್ತು ಡೆತ್ತು ಡೆಡ್ ಬಾಡಿ ಡೆಡ್ ಬಾಡಿ ಡೆಡ್ ಬಾಡಿ ಕೊಲೆ ಹೆಂಗ್ಸು ಮರ್ದು ಬಾಯ್ ಏನಾಯ್ತು ಪಗಳು ಡೆದು ಹೆಂಡಣ ಅಡುಗೆ ಮನೆ ಅಡುಗೆ ಮಿರಾಕಲ್ ಡಾಕ್ಟ್ರೆ ನೀವು ಚುಮ್ಸಿದ ನೀರು ಅವಳಿಗೆ ಜೀವ ತಂದ್ಬಿಡ್ತು ಹೋಗಿ ಮೆಡಿಕಲ್ ಕಿಟ್ ತಗೊಂಬಾ ನೀರು ತಗೋ ನೀರು ಬೇಕು चिक् वयसल अप अम्म कल्क नोर नन यारू इला सर हाँ इश् दिन नहीं दिन इन अनाथाश्रम याको ऐनो ना दुरद अनाथाश्रम मुझु अर्थ आयु वयस बंद हे आश्रय इदे हाद्रे एस्ट कष्ट अंत नन चना गुन योचनेबड़े नानू अनाथाने सतम इोरने नं स्वंत अण तमंद्र नु बंधु ना नोड़ोद्र नन वंटी अो भावने बर नहीं अस्े निन्मने तक ಇಲ್ಲಿ ಯಾವ ಭಯನೂ ಇಲ್ಲ ನೀನು ಧೈರ್ಯವಾಗಿರಬಹುದು ಸರ್ ಈ ತಬ್ಲಿಗೋಸ್ಕರ ನೀವು ಯಾಕೆ ತಂದ್ರೆ ತಗೋಬೇಕು ಸೀತಾ ನೀ ನನ್ನ ಗೆಸ್ಟ್ ನಿನ್ನ ಸೌಕರ್ಯ ನೋಡ್ಕೋಬೇಕಾದ್ದು ನನ್ನ ಡ್ಯೂಟಿ ಹೋಗು ರೂಮ್ ನನ್ನ ಮಲ್ಕೋ ಹೋಗು सिक्काको एत्तु मेले परमात्मा आडिसिदंगे आडुवे नानु परमात्मा हेळिसिदंगे हेळुवे नानु परमात्मा आडिसिदंगे आडुवे नानु परमात्मा हेळिसिदंगे हेळुवे नानु नगुवंदरे नगुतीनी नगकू बरते नगकू बरते अळकू बरते काफी माड़के बरते अगर नीवे माड़ी हेण्णु एंदरे हीगिरबेकु काफी तिंडि मार्तिरबेकु हेण्णु एंद सिनिमा हाडो कन्नड सिनिमा हाडो सर इंत काफी नन लाइफ तले नान यावत्तु कुड़िदिल्ल ब्यूटिफुल आकाशदिंद धरगिळिद रंभे इवळ्ळे चंदनद गोंबे तलहंडे मोदलु काफी कुडि आमेल हाडोवंते सर निम्म उपकार नानु यावत्तु मरियल्ल नम्म डाक्टर अष्टे ई काफी रुचिन यावत्तु मरियल्ल नानु होग्तीनि सर एल्लिगे अभिषेकन होग्बेकारे एल्लिगे अंत केळ्तारा नानु केळ्तीनि एल्लिगे होग्बेकम्मा ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ಸರ್ ಡಾಕ್ಟರ್ ಇದು ನಿಮ್ಮ ಪೇಷಂಟ್ ಎಲ್ಲಿಗೆ ಹೋಗಬೇಕು ಅಂತಾನೆ ಗೊತ್ತಿಲ್ಲ ಹೋಗ್ತಾರಂತೆ ನನ್ನಂತ ಅನಾಥಕ್ಕೆ ಹೋಗೋ ಜಾಗ ಎಲ್ಲಿದೆ
ಆ ದೇವರು ಎಲ್ಲಿ ಹೋಗೋಕ್ಕೆ ಜಾಗ ತೋರಿಸ್ತಾನೋ ಅಲ್ಲಿಗೆ ತಾನೇ ಹೋಗಬೇಕು. ದೇವರು ಒಂದ್ ಸಾರಿ ಒಂದ್ ಒಳ್ಳೆ ಜಾಗ ತೋರಿಸ್ತಾನೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಪದೇ ಪದೇ ಜಾಗ ತೋರಿಸಂದ್ರೆ ಅವನ್ ತಾನೇ ಹ್ಯಾಕ್ ತೋರಿಸ್ತಾನೆ. ಸೀತಾ, ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಗೋಪಿ ಇಬ್ಬರೇ ಇರೋದು, ನೀನ್ ಒಬ್ಳಿರೋ ಜಾಗ ಇಲ್ವಾ? ನನಗೂ ಈ ಗೋಪಿ ಮಾಡಿರೋ ಅಡುಗೆ ತಿಂದು ತಿಂದು ನಾಲ್ಗೆ ಮರಗಟ್ ಹೋಗಿದೆ. ಊಟ ಅಂದ್ರೆ ವಾಕರ್ಕೆ ಬರುತ್ತೆ. ಸರ್, ಆಕೇನ್ ಬೇಕಾ ನೀವು ಇಲ್ಲಿರೋ ನೀ? ಐ ಹ್ಯಾವ್ ನೋ ಅಬ್ಜೆಕ್ಷನ್, ಆದ್ರೆ ನನ್ನ ಅಡಿಗೆ ಮಾತ್ರ ಖಂಡ ಮಾಡಬೇಡಿ. ಹಾಗಲ್ಲಯ್ಯ, ನಾನು ಹೇಳಿದ್ದು ಮನೇನು ನೋಡ್ಕೊಂಡು ಆಸ್ಪತ್ರೆಲೂ ಕೆಲಸ ಮಾಡಕ್ ನಿನ್ ಕಷ್ಟ ಆಗುತ್ತೆ, ಅಡಿಗೆಗೆ ಅಂತ ಒಬ್ಬನ್ ಗೊತ್ತು ಮಾಡ್ಬೇಕು ಅಂತಾನೆ ಇದ್ದೆ. ಐ ಆಮ್ ಸಾರಿ, ನಾನು ನಿನ್ನ ಇಲ್ಲಿ ಅಡಿಗೆಯೊಳಗಿರು ಅಂತ ಹೇಳ್ತೀನಿ. ಕರೆಕ್ಟ್, ಅಡಿಗೆಯವಳು ಅಂತ ಹೇಳಕ್ ಆಗ್ತಾ ಇಲ್ಲ, ಯಜಮಾನಿ ಅಂತ ಹೇಳಕ್ಕೂ ಆಗೋಲ್ಲ. ಒಟ್ಟಲ್ಲಿ ನಾವು ಇರ್ತೀವಿ, ನೀವು ಇರಿ, ಎಲ್ಲ ಇರೋಣ. ಸೀತಮ್ಮ, ನಮ್ ಡಾಕ್ಟ್ರು ದೇವ್ರಂತ ಅವ್ರು ಹೆಸರು ತಕ್ಕ ಹಾಗೆ, ಅವ್ರು ರಾಮ, ನೀವು ಸೀತೆ, ನಾನು ಹನುಮಂತ. ಸೀತಮ್ಮ, ದೊಡ್ಡ ಮನ್ಸು ಮಾಡಿ, ತಾವಿಲ್ಲೇ ಇದ್ಬಿಡಿ ಪ್ಲೀಸ್, ಪ್ಲೀಸ್. ಡಾಕ್ಟ್ರೇ, ಸ್ಮೈಲು, ಹೆಣ್ಣು ಮಕ್ಕಳು ನಕ್ಕ ಬಿಟ್ರೆ ಸಾಕು. ಓಕೆ 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 ಓಕೆ. ನಾಯಿ ಮರಿ ನಾಯಿ ಮರಿ, ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಜುಲಿ ಮಿಸ್ಟರ್ ಮ್ಯಾಥ್ಯೂ, ಸಮಾಧಾನ ಮಾಡ್ಕೊಳ್ಳಿ. ಜೂಲಿ ಬೇಲಿಹಾರಿ ಸತ್ತೋಯ್ತು. ಇಬ್ಬರಂಡರ ಕಾಟ, ತಬಿತ ಗಣಿಯ ಕಾಟ. ಗೋಪಿ, ನಿನಗೆ ಎಷ್ಟು ಮಂದಿ ಹೆಂಡತಿಯರು? 16. ಗೋಪಿ, ನೀನ್ ಮಹಾ ಪಾಪಿ. ನನಗಿದ್ದಿಬ್ಬ ಹೆಂಡತಿಯರು, ಒಬ್ಳ ಹಾರೆ, ಒಬ್ಳು ಒನಕೆ ತಗೊಂಡು ಜಗಳಾಡಿ ಸತ್ತು ಹೋದ್ರು. ಗೃಹಲಕ್ಷ್ಮಿ ಗಯ, ಅವ್ರ ಧನಲಕ್ಷ್ಮಿ ಬಿ ಮರ್ಗಯ. ಗೋಪಿ, ನಾನಿನ್ನು ಯಾಕೋ ಜೀವದಿಂದ ಇದ್ದೀನಿ? ನನ್ನ ಪ್ರಾಣ ತೆಗ್ಯಕ್ಕೆ ಹಿರೀಕಾಯಿ ತಗೋಪಿಲ್ಲು, ನುಂಗು ನೀರ್ ಕುಡಿ. ಅಯ್ಯೋ, ಮುಂಡೆದು ಮಾತಿಗೆ ಮುಂಚೆ ಬಗ್ಬಿಡುತ್ತೆ. ಸಾಹಿತಿಗಳೇ, ಏನ್ ಮಾಡ್ತಾ ಇದ್ದೀರಾ? ಕಥೆ ಬರೀತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕಥೆ ಬರೆಯೋ ನೀವು ಶುಕ್ರವಾರ ಆಯ್ತು ಅಂದ್ರೆ ಯಾಕೆ ಬಡ್ಕೋತೀರಾ? ಅವತ್ತು ನನ್ ತಿಥಿ. ಹ್ಮ್ ಗೋಪಿ, ಕಾಡಿನಲ್ಲಿ ಕಣ್ಣೀರು ಅಂತ ಒಂದ್ ಕಥೆ ಇದೆಯಲ್ಲ, ಅದನ್ನ ಯಾರು ಬರೆದಿದ್ದು ಗೊತ್ತಾ? ಅರವಿಂದ. ನಾನು ಮಾತಿಗೆ ಮುಂಚೆ ಹಾರುತ್ತೆ, ಮಾತಿಗೆ ಮುಂಚೆ ಬಗ್ಗುತ್ತೆ. ಗೋಪಿ, ಆ ಪಾಪಿ ಪ್ರಿಂಟರು ಅವನ ಹೆಸರು ಹಾಕೊಂಡು ಪಬ್ಲಿಷ್ ಮಾಡ್ಬಿಟ್ಟ. ನೀನ್ ಸುಮ್ನೆ ಇದ್ಯಾ? ನಾನಾ? ಎಗರ್ದೆ, ಹಾರ್ದೆ, ಬಗ್ದೆ. ಇದಕ್ಕೆ ತಾನ ಇಲ್ಲಿ ಕರ್ಕೊಂಬಂದು ಸೇರಿಸಿರೋದು? ಗೋಪಿ, ನಾನು ಅವತ್ತೇ ಪ್ರತಿಜ್ಞೆ ಮಾಡ್ಬಿಟ್ನಲ್ಲ, ಇನ್ನು ಮುಂದೆ ಕಾದಂಬರಿ ಬರೆಯೋಣ ಅಂತ. ಮತ್ತೇನ್ ಇಲ್ಲಿ ಬರೀತಾ ಇರೋದು? ಇದು ಕಾದಂಬರಿ ಅಲ್ಲ, ಸಿನಿಮಾ ಕಥೆ. ಇದ್ರ ಹೆಸರೇನ್ ಗೊತ್ತಾ? ವನಜ ವಾಂತಿ ಮಾಡಿದ್ಲು. ಯಾಕೆ? ಅವಳಿಗೇನ್ ಪಿತ್ತ ನೆತ್ತಿಗೇರುತ್ತೇನು? ಅಲ್ಲ ಬಸ್ರಿ, ಅವಳಿಗೆ 3 ತಿಂಗಳು, ಮದುವೆನೇ ಆಗಿಲ್ಲ. ಹೇಗಿದೆ ಸಸ್ಪೆನ್ಸ್? ಒಳ್ಳೆ ಸಸ್ಪೆನ್ಸ್. ಗೋಪಿ ಗೋಪಿ, ಅಡಿಗೆ ಆಯ್ತಾನು? ಹೊಟ್ಟೆ ಹಸಿತಾ ಇದೆ. ಐ ಆಮ್ ಸಾರಿ, ನನಗೆ ಪ್ರತಿದಿನ ಗೋಪಿನ ಕರೆದ ಅಭ್ಯಾಸ. ಊಟಕ್ಕೆ ಬನ್ನಿ. ಇರಿ, ನಾನೇ ಬಡಿಸ್ತೀನಿ. ಸಾಕು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನ ಸೇರಿತು. ಲಾಲ ಲಾಲ ಸೀತಾ, ಬರುಸ್ತೀನಿ ಅಂತ ಹೇಳಿ ಹಾಗೆ ಹೊರಟೋಗ್ತಿದ್ಯಲ್ಲ. ಗೋಪಿ ಗೋಪಿ, ನನ್ನ ಟಾಫಿ ಎಲ್ಲಿ? ನಿನ್ನ ಟಾಫಿ ಇವತ್ತು ಊಟಿ ರೇಸ್ ನಲ್ಲಿ ಓಡ್ತಾ ಇದೆ. ಕಟ್ಬಿಡ ಕಟ್ಬಿಡ, ಅದ್ರ ಮೇಲೆ ಹಣ ಕಟ್ಬಿಡ. ನನ್ 30,000. ಗೋವಿಂದ ಗೋವಿಂದ.
ಯಾಕ ಸರ್ ಹೀಗ್ ಕೂತಿದ್ದೀರಾ? ಹೀಗೆ ಅಂದ್ರೆ ಒಳ್ಳೆ ಅಶೋಕ್ ಬಂದಲ್ಲಿ ಸೀತೆ ಕೂತಾಗೆ. ಏನ್ ಸರ್ ಮಲ್ಕೊಳಲ್ವಾ? ಮಲ್ಕೋತೀನಿ. ಎಲ್ಲಿ? ಇಲ್ಲೇ. ಇಲ್ಲ ಹೋಗಿ ಸರ್, ಇಷ್ಟ ದೊಡ್ಡ ಮನೆಯಲ್ಲಿ ಇಲ್ಲಿ ಯಾರಾದ್ರೂ ಮಲ್ಕೋತಾರ? ಹೋಗಿ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳಿ. ಬೆಡ್ರೂಮ್ ನ ಸೀತಾಗ್ ಬಿಟ್ಕೊಟ್ಟಿದ್ದೀನಿ. ಪರವಾಗಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ. ಸರ್ ಸೀತಮ್ಮ ಬೆಡ್ರೂಮ್ ಅಲ್ಲಿಲ್ಲ, ದೇವ್ರ ಮಲ್ಲಿದ್ದಾರೆ. ಯಾಕೆ? ಎಷ್ಟು ದಿವಸ ಅಂತ ಒಬ್ರೆ ನಿಮ್ ಬೆಡ್ರೂಮ್ ಅಲ್ಲಿ ಮಲ್ಕೋತಾರೆ? ಆಕೇನು ಜಾಣೆ, ತಿಳುವಳಿಕೆ ಇರೋರು ಸೈಲೆಂಟ್ ಆಗಿ ಹೋದ್ರು, ದೇವ್ರ ಮನೆಯಲ್ಲಿ ಮಲ್ಕೊಂಡ್ರು. ಏನ್ ಸರ್, ನಾನು ನಾಲ್ಕೈದು ದಿನದಿಂದ ನೋಡ್ತಾನೇ ಇದ್ದೀನಿ, ಏನೋ ಡೀಪ್ ಆಗಿ ಥಿಂಕ್ ಮಾಡ್ತಾನೆ ಇದ್ದೀರಲ್ಲ. ಥಿಂಕಿಂಗ್ ಅಬೌಟ್ ಎನಿ ಮ್ಯಾಡ್ ಪೇಷಂಟ್? ಎಸ್. ನಿನ್ ತಲೆನ ಹೇಗೆ ರಿಪೇರಿ ಮಾಡೋದು ಅಂತ. ಓಹೋ, ಚೆನ್ನಾಗಿರೋ ತಲೆನ ಕೂಡ ರಿಪೇರಿ ಮಾಡಿ ಕೆಡಿಸ್ತೀರಾ? ಹುಚ್ಚು ಬಾಯಿ. ಬರ್ತಾ ಬರ್ತಾ ನಿನ್ ತಲೆ ಹರಟೆ ತುಂಬಾ ಜಾಸ್ತಿ ಆಗೋಯ್ತು. ನಾನೇನ್ ಸರ್ ಮಾಡ್ದೆ? ನಾನ್ ಸೀತಾ ಜೊತೆ ಮಾತಾಡ್ತಾ ಇದ್ರೆ ಕಳ್ಳರು ನೋಡಾಗ ನೋಡ್ತೀಯ? ನಾನ್ ಮನೆಗೆ ಬಂತು ಅಂತಂದ್ರೆ ನೆರಳಾಗ ನನ್ ಹಿಂಬಾಲಿಸ್ತೀಯ? ನನ್ ಹಿಂದೆ ನಿಂತ್ಕೊಂಡು ಹಾರ್ತೀಯ? ನಮ್ಮ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಫುಲ್ ಸ್ಟಾಪ್ ಸರ್. ಸರ್ ನನಗೆ ನೀವು, ನಿಮಗೆ ನಾನು. ನನಗೆ ಬೇಜಾರಾಯ್ತು ಅಂದ್ರೆ ನೀವೇ ಗತಿ, ನಿಮಗ್ ಕೋಪ ಬಂತು ಅಂದ್ರೆ ನಾನೇ ಗತಿ. ಲೆಟ್ ಅಸ್ ಟಾಕ್ ಫ್ರಾಂಕ್ಲಿ. ಏನ್ ಸರ್, ಸೀತಮ್ಮ ನೋಡ್ತಾ ಇದ್ರೆ ನಿಮ್ ಕಣ್ಣು ಮಿಂಚ್ತಾ ಇರುತ್ತೆ, ಸೀತಮ್ಮ ಓಡಾಡ್ತಾ ಇದ್ರೆ ನಿಮ್ ಗಮನ ಎಲ್ಲ ಆ ಕಡೆ ಹರಿತಾ ಇರುತ್ತೆ, ಕ್ಲಿನಿಕ್ ಹೋದ್ರೆ ಮನೆಗೆ ಯಾವಾಗ ಹೋಗಬೇಕು ಅಂತ ನಿಮ್ ಕಾಲು ಚಡಪಡಾಯಿಸ್ತಾ ಇರುತ್ತೆ. ವೈ, ವಾಟ್ ಫಾರ್? ಇದಕ್ಕೆ ಸರ್ ಲವ್ ಅನ್ನೋದು? ಸರ್ ನಿಮಗ ಅವ್ರ ಮೇಲೆ ಲವ್ ಇದೆ? ಇಲ್ಲದೆ ಹೋಗಿದ್ರು ನೀವು ಬಟ್ಟೆ ಬರೆ ಎಲ್ಲ ತಂದ್ಕೊಡ್ತಾ ಇದ್ರಾ? ಶಟ್ ಅಪ್ ಅಂಡ್ ಗೆಟ್ ಔಟ್. ಥ್ಯಾಂಕ್ ಯು ವೆರಿ ಮಚ್. ಗೋಪಿ. ಏನ್ ಸರ್? ಈಗ ನಾನೇನ್ ಮಾಡ್ಲಿ? ಹೋಗಿ ಮಲ್ಕೊಳ್ಳಿ. ಅದಲ್ವೋ? ಯಾವ್ದು? ನೀನ್ ಹೇಳಿದ್ಯಲ್ಲ ದೇವ್ರ ಮನೆ. ಹಾಗೆ ಬನ್ನಿದ್ದಾರಿಗೆ ಸಿಗೋದು. ಅದೇ ನೀವ್ ಹೇಳಿದ್ರಲ್ಲ, ಅದನ್ನ ಇತ್ಯರ್ಥ ಮಾಡಕ್ಕೆ ನೀವ್ ನನ್ನ ಮಾತ್ಕಳಿ. ನೀವು ಸುಮ್ಮನೆ ನೀವು ಏನಿಲ್ಲ, ನೀನು ಮಲ್ಕೋ ಮಲ್ಕೋ. ಅಯ್ಯೋ ಇಡಿಯಟ್, ಮುಂದ್ಗಡೆ ಮನ ಕಳಿತಿಲ್ಲ. ಬೇಡ ಬಿಡಿ, ಇನ್ಮೇಲೆ ಹಿಂದ್ಗಡೆಯಿಂದ ಮನ ಕಳಿತೀನಿ. ಮದುವೆ ಹೆಣ್ಣು ಬರ್ತಾ ಇದೆ, ಅದೇ ಮನೆ ಮೇಲೆ ಕೂಡ್ಸಿ. ಮದುವೆ ಗಂಡು ನೀನು ಅದೇ ಮನೆ ಮೇಲೆ ಕೂತ್ಕೊಳಪ್ಪ. ಎಲ್ಲಿ ತಾಳಿ? ಅಯ್ಯೋ ಕೈಲಿ ಇಟ್ಕೊಳಯ್ಯ. ವಾಲಗದವನೆ ವಾಲಗ ಬಾರ್ಸು. ಆಚಾರ್ಯ ಮಂತ್ರ ಹೇಳ್ರಿ. ಹೇಳ್ತೀನಿ ಹೇಳ್ತೀನಿ. ಓಂ ಮಾಂಗಲ್ಯಂ ತಂತು ನಾರೇ ನಾಮ ಜೀವನ ಹೇರೋಣ ಗಂಡೆ. ಗೋಪಿ, ಏನಿದು? ನನ್ನ ಕಲ್ಪನೆಯಲ್ಲಿ ಮದುವೆನ ಮಾಡಿಸ್ತಾ ಇದ್ದೀನಿ. ಓಂ ಮಾಂಗಲ್ಯಂ. ಯಾರ ಮದುವೆ? ನಿಮಗೂ ನಮ್ಮ ಡಾಕ್ಟರ್ಗೂ. ಏನ್ ಹೇಳ್ತಾ ಇದೀಯಾ? ನಮ್ ಡಾಕ್ಟರ್ಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ನೀವು ಹೂ ಅಂದ್ರೆ ಇಲ್ದೆ ಇರೋ ಆಸೆನ ನನಗ್ ತರಬೇಡ. ಈಗ ಸಿಕ್ಕಿರೋ ಆಶಯದಿಂದ ನನ್ನ ದೂರ ತರಬೇಡ. ನಿನ ಕೈ ಮುಗಿತೀನಿ ಗೋಪಿ. ಯಾಕಮ್ಮ? ಹಾಗಾದ್ರೆ ನಮ್ ಡಾಕ್ಟರ್ನ ಮದುವೆ ಆಗಕ್ ನಿಮ್ಗೆ? ಅಮ್ಮ, ನಾನ್ ನಿಮ್ಗೆ ಅಣ್ಣ ಇದ್ದಾಗೆ ನಾನೇನ್ ಹೇಳಿದ್ರು ಎಲ್ಲ ನಿಮ್ ಒಳ್ಳೇದಕ್ಕೆ ಹೇಳ್ತೀನಿ. ನಮ್ ಡಾಕ್ಟರ್ ತುಂಬಾ ಒಳ್ಳೆಯವರು, ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಗೋಪಿ, ಗೋಪಿ ನಾನಲ್ಲಿ ಅವರಲ್ಲಿ ಇಬ್ರು ಇಲ್ಲೇ ಈ ಮನೇಲೆ. ನನಗ್ ತಿಳಿದಷ್ಟು ನಾನು ಹೇಳಿದ್ದೀನಿ. ಇನ್ ಡಾಕ್ಟ್ರೇ ಬಂದಾಯ್ತಲ್ಲ, ಬಾಕಿ ವಿಷಯ ಅವ್ರು ಹೇಳ್ತಾರೆ. ಸೀತಾ. ಸರ್ ನಾನೇನ್ ತಪ್ಪು ಮಾತಾಡಿಲ್ಲ. ಗೋಪಿ ಇದು ಹುಡುಗಾಟದ ಸ್ವಭಾವ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಗೋಪಿ ಹೇಳಿದ್ದು ನಿಜ ಸೀತಾ. ಸೀತಾ, ನಿನ್ ಮನಸ್ಸಿಗೆ ಇಷ್ಟು ನೋವಾಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಈ ಮಾತು ಹೇಳಿಸ್ತಿರ್ಲಿಲ್ಲ. ಐ ಆಮ್ ಸಾರಿ.
ಜೀಸಸ್ ನಿಮ್ಮಿಬ್ಬರನ್ನು ಸುಖವಾಗಿಟ್ಟಿರಲಿ. ರಾಮು, ಇದೇ ನಾನು ನಿನಗೆ ಕೊಡ್ತಿರೋ ಮದುವೆ ಉಡುಗೊರೆ. ಹಳೆ ಸ್ಲೇಟು, ಈ ಹಳಕಲ್ ಶರ್ಟು ಯಾಕೆ ಕೊಟ್ಟೆ ಅಂತ ಯೋಚನೆ ಮಾಡ್ತಿದ್ಯಾ ರಾಮು? ಇಲ್ಲ ಫಾದರ್, ಈ ಹರಿದಿರೋ ಅಂಗಿ ಹಾಕೊಂಡು ಭಿಕಾರಿ ಆಗ್ಬಿಟ್ಟಿದ್ದೆ ನನಗೆ. ನೀವು ಆಶ್ರಯ ಕೊಟ್ರಿ, ಅನ್ನ ಹಾಕಿದ್ರಿ, ಅಕ್ಷರ ಕಲಿಸ್ಕೊಟ್ರಿ, ಮನುಷ್ಯನಾಗಿ ಬಾಳೋ ದಾರಿ ತೋರಿಸಿದ್ರಿ. ಇಷ್ಟು ವರ್ಷಗಳಿಂದ ಇದನ್ನೆಲ್ಲ ಭದ್ರವಾಗಿ ಇಟ್ಕೊಂಡಿದ್ರಲ್ಲ, ಅದನ್ನ ನೆನೆಸ್ಕೊಂಡು ಆಶ್ಚರ್ಯ ಪಡ್ತಾ ಇದ್ದೆ. ರಾಮು, ನೀವು ನಡೆದು ಬಂದ ದಾರಿನ ಯಾವತ್ತೂ ಮರೀದೆ ಇರಲಿ ಅಂತ ಇದನ್ನ ನಿನಗೆ ಕೊಟ್ಟಿದ್ದು. ಇದೇ ನಿನಗೆ ಮುಂದಕ್ಕೆ ದಾರಿ ದೀಪ ಆಗಿರಲಿ. ಫಾದರ್, ನಾನು ಹೇಗಿದ್ದೆ, ಯಾರಿಂದ ಹೀಗಾದೆ ಅನ್ನೋದನ್ನ ಸಾಯೋವರೆಗೂ ಮರೆಯೋದಿಲ್ಲ. ರಾಮು, ಮನುಷ್ಯನಾದವನು ಲಕ್ಷ ಜನನ ಉದ್ಧಾರ ಮಾಡದೆ ಹೋದ್ರು ಒಬ್ಬನಾದರೂ ತನ್ನ ನೆನೆಸ್ಕೊಂಡು ಊಟ ಮಾಡುವಂತ ಕೆಲಸ ಮಾಡಿದ್ರೆ ಸಾಕು, ಆಗ ದೇವರು ಮೆಚ್ಕೋತಾನೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗವೇ ತೋ ಕಾಣೆ ಹೂವಾಯಿದೀಗ. ಕತ್ತಲು ಎಲ್ಲೆಲ್ಲು ಮುತ್ತಲು ಭಯದಲ್ಲಿ ಹೂ ಕಾಡುತ್ತಿರಲು, ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು. ಜಾಣ ನುಡಿಗಳು ವೀಣ ಸ್ವರಗಳು ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಅರೆ ಮೆಲ್ಗೆ ಮೆಲ್ಗೆ ಏನ್ರಿ ರಸ್ತೆಯಲ್ಲಿ ಕೈ ತೆಗಿರಿ ಎಲ್ಲಾದ್ರೂ ಉಂಟಾ ಎರಡು ಮಕ್ಕಳು ತಾಯಿ ಆಗೋಳು ಅಯ್ಯೋ ಎರಡ ನಾನ್ ರಾಮ ನಿನ್ ಸೀತೆ ಅಂದ್ರೆ ನಮ್ಮಿಬ್ರು ಹುಟ್ಟೋದ್ ಲವ ಖುಷ ತಾನೆ ಸ್ವಾಮಿ ನಮ್ಮ ಆಸ್ಪತ್ರೆಯಲ್ಲಿ ನೀವು ಏಳು ವರ್ಷ ಅಜ್ಞಾತವಾಸ ಮಾಡಿದ್ರು ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡಿಲ್ಲ ಎಪ್ಪತ್ತೈದು ಕಥೆಗಳನ್ನ ಬರೆದು ಸಾಹಿತ್ಯ ಸೇವೆ ಮಾಡಿದ್ದೀರಾ ಹೋಗೋಳಿ ಇದನ್ನೆಲ್ಲ ಹಳೆ ಪೇಪರ್ಗೆ ಹಾಕ್ಬಿಡ್ಕೋ ರೀ ವನಜ ವಾಂತಿ ಮಾಡಿದ್ದು ಜಲಜಾ ಜಗಳ ಆಡಿದ್ದು ಸರೋಜ ಸದ್ದು ಮಾಡಿದ್ದು ಕಥೆಗಳು ಇದಲ್ರಿ ಬುದ್ಧಿ ಇರಲಿಲ್ಲ ಆಗೇನೇನು ಗೀತೆ ಈಗ ಅದೆಲ್ಲ ಉಪಯೋಗಕ್ಕೆ ಬರುತ್ತಾ ಸಿನಿಮಾ ಕತೆ ಕೊಡ್ತೀನಿ ಅಂದ್ರೆ ಛೇ ಛೇ ಎಲ್ಲಾದ್ರೂ ಉಂಟೆ ಹೋಗಿ ಲಕ್ಷ್ಯವಾಗಿ ಯಾವ್ದಾದ್ರು ಒಂದು ಕಾದಂಬರಿ ಬರಿತೀನಿ ಹುಚ್ಚಿಡಿದಾಗ ಸಿನಿಮಾ ಕತೆ ಬರಿತೀನಿ ನೀನೆ ತಲೆ ಸರಿ ಹೋದಾಗ ಕಾದಂಬರಿ ಬರಿತೀನಿ ನೀನೆ ಒಳ್ಳೆ ವಿಚಿತ್ರ ಸಾಹಿತಿಗಳು ಆಸ್ಪತ್ರೆಗೆ ಯಾರೋ ಹೊಸ ಗೆಸ್ಟ್ ಬಂದಾಗಿದೆ ಸಿನಿಮಾ ರೈಟರ್ ನೀವು ಹೋಗ್ತಾ ಇದ್ದೀರಾ ಅದಕ್ಕೆ ಪ್ಲೇಬ್ಯಾಕ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಏಳು ವರ್ಷ ಜಾಗ ತುಂಬಕ್ಕೆ ಏಳು ವರ್ಷ ಅಂತ ಯಾಕೆ ಹೇಳ್ತೀಯಪ್ಪ ಬೇಗ ವಾಸಿ ಆಗ್ಲಿ ಇನ್ನು ಹೋದ್ರಲ್ಲ ಆಕೆ ಯಾರು ಡಾಕ್ಟರ್ ರಾಮುಸ್ ವೈಫ್ ಹಲೋ ಕ್ಯಾನ್ ಐ ಸ್ಪೀಕ್ ಟು ಡಾಕ್ಟರ್ ರಾಮು ಪ್ಲೀಸ್ ಡಾಕ್ಟರ್ ರಾಮು ನಾಟ್ ಇನ್ ಸ್ಟೇಷನ್ ಡಾಕ್ಟರ್ ಕಾಂಪೌಂಡರ್ ಗೋಪಿ ಇಸ್ ಇನ್ ಸ್ಟೇಷನ್ ವಾಟ್ ಯು ವಾಂಟ್ ಯಾವಾಗ ಬರ್ತಾರೆ ಡಾಕ್ಟರ್ ರಾಮು ಬರಕ್ಕೆ ಇನ್ನ ಮೂರು ದಿವಸ ಆಗುತ್ತೆ ತಮ್ಮ ಹೆಸರೇನು ವಾಟ್ಸ್ ಯುವರ್ ನೇಮ್ ಇದು ಯಾವುದೋ ಇಲ್ಲಿಗೆ ಬರೋ ಕೇಸು ಅಂತ ಕಾಣುತ್ತೆ ಬಾಬಾ ಮರಿ ನನಗೆ ತುಂಬಾ ಸುಸ್ತಾಗಿದೆ ಮಾ ನೀನ್ ಇಲ್ಲೂ ನಿಂತಿರು ನಾನು ಅಲ್ಲಿ ಕೂತಿರ್ತೀನಿ ಇಲ್ಲೇ ಇರ್ಬೇಕು Thank you.
ಹೊಟ್ಟೆ ಹಸಿತದೆ, ಏನಾದ್ರೂ ಧರ್ಮ ಕೊಡಿ ಸರ್, ಏನಾದ್ರೂ ಕೊಡಿ, ಬೇರೆ ಒಳ್ಳೇದ್ ಮಾಡ್ಲಿ ಸರ್. ಹಲೋ ಇನ್ಸ್ಪೆಕ್ಟರ್. ಹಲೋ, ಆತ ನಿಮಗೆ ಗೊತ್ತಾ? ಯಾರು? ನಿಮ್ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದಲ್ಲ ಅವನು. ನನ್ನಿಂದನಾ? ಯಾರು ಇಲ್ವಲ್ಲ? ಅದು ನಾನು ಇಲ್ಲೇ ಇದ್ದೀನಲ್ಲ ಮರಿ. ನೋಡು ಇನ್ಸ್ಪೆಕ್ಟರ್, ಬೈ ಬೈ ಹೇಳ್ಬಿಡು. ಬೈ ಬೈ, ಬರ್ತೀವಿ. ನಾನೇ, ನೀನ್ ಡಾಕ್ಟರ್ ಮಾತಾಡ್ತಿರೋದು? ನೀವಾ? ನಾನು ಎಷ್ಟೊಂದು ಹೆದರ್ಬಿಟ್ಟೆ ಗೊತ್ತಾ? ಹೆದರ್ಕೇನ? ಯಾಕೆ ಸೀತ, ಏನಾಯ್ತು? ಅದು ಅದು ಏನ್ರಿ, ಇಷ್ಟೊಂದು ಮನೇಲಿ ನಾನು ಒಬ್ಬಳೇ ಇರಕ್ಕೆ ಹೆದರ್ಕೆ ಆಗಲ್ವಾ? ಯಾಕೆ, ಮನೇಲಿ ಗೋಪಿ ಇಲ್ವಾ? ಗೋಪಿ ಹುಚ್ಚರ್ ಜೊತೆಗಿರ್ತಾನೆ. ಬೇಬಿ ಚೆನ್ನಾಗಿದೆ, ಬೇಬಿ ನನ್ ಜೊತೆ ಏನು ನೋಡಿ. ನೀವ್ ಊರ್ ಬರ್ತೀರೋ ಅಲ್ವಾ? ಇನ್ ಎರಡೇ ದಿವಸ, ಮಂಡೇ ಕಾನ್ಫರೆನ್ಸ್ ಮುಗ್ದೋಗುತ್ತೆ. ನಾಳೆನೇ ಬರಕ್ಕಾಗಲ್ವಾ? ಹೇಗ್ ಬರ್ಲಿ ಸೀತಾ, ಎರಡು ದಿನನ ಅಲ್ಲಿವರೆಗೂ ನಾನು ಹೇಗಿರ್ಲಿ? ಇದನ್ ಕೊಡ್ತೀನಿ, ಇಟ್ಕೊಂಡ್ ಹ್ಯಾಪಿ ಆಗಿರು. ಏನ್ರಿ ನೀವು, ಬಾಯ್ ಬಾಯ್. ನಾನೇ. ಯಾಕೆ ಬಂದೆ ಇಲ್ಲಿಗೆ? ಡಾಕ್ಟರ್ ಊರಲ್ಲಿಲ್ಲ ಅಂತ ಗೊತ್ತಾಯ್ತು, ಬಂದೆ. ನೀನ್ ಇಲ್ಲಿಂದ ಹೋಗ್ತೀಯ ಇಲ್ವೋ? ಸೀತಾ, ನಿನ್ ಭಯ ಏನು ಅಂತ ನಂಗೆ ಗೊತ್ತು. ಸುಖವಾಗಿ ಬಾಳ್ತಿರೋ ನಿನ್ ನೆಮ್ಮದಿನ ಖಂಡಿತ ನಾನು ಹಾಳು ಮಾಡಲ್ಲ. ನೋಡು, ಒಂದ್ಸಲ ಒಂದ್ಸಲ ನಾನು ಆಸೆ ಪೂರೈಸ್ಬಿಡು ಸಾಕು, ಇಲ್ಲಿಂದ ಹೊರಟೋಗ್ತೀನಿ. ಮಾವ ಅಂತೆ ಮಾವ, ಚಿಕ್ಕ ಕತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂದ್ರೆ ನೀನು ಹೋಗ್ಲಿಲ್ವಾ? ಅಳಬೇಡ ಚಿನ್ನ, ನಿಮ್ ಮಮ್ಮಿಗೆ ಬುದ್ಧಿ ಇಲ್ಲ. ಹೋಗ್ಲಿ ಬಿಡು, ಇವತ್ ನಿನ್ ಮೂಡ್ ಚೆನ್ನಾಗಿಲ್ಲ, ಆಮೇಲೆ ಬರ್ತೀನಿ. ಬಾಯ್ ಬಾಯ್ ಮರಿ. ಮಮ್ಮಿ ಡ್ಯಾಡಿ ಯಾವಾಗ ಬರ್ತಾರೆ? ಬೇಗ ಬರ್ತಾರೆ ಮಾ, ನೀನ್ ಮಲ್ಕೋ. ಎಲ್ಲಿ ಫ್ಲೈಟ್ ಬಂದಾಯ್ತು, ನಿನ್ ಗಂಡ ಬರ್ಲಿಲ್ಲ, ಅದಕ್ಕೆ ನಾನು ಬಂದಿದ್ದು. ಕಿರ್ಚು ಬೇಡ, ನಿನ್ ಮಗು ಎದ್ದು ಬಿಡುತ್ತೆ, ನನ್ ಕೆಲಸ ಮುಗಿದ ತಕ್ಷಣ ನಾನೇ ಹೊರಟು. Thank you.
ನೀಚ ನಿಮ್ಮ ಬೆನ್ನಿಂದ ಬಿದ್ದಿದ್ದ ಅಂತ ನನಗಾಗ್ಲಿ ಡಾಕ್ಟರ್ಗಾಗ್ಲಿ ಯಾಕಮ್ಮ ಹೇಳಿಲ್ಲ ಗೋಪಿ ನಿಮ್ಮಿಬ್ಬರಿಗೂ ನಾನು ಸುಳ್ಳು ಹೇಳಿಬಿಟ್ಟೆ ಅದರ ಫಲನೇ ಶಿಕ್ಷೆ ಗೋಪಿ ಸುಳ್ಳು ನೀವೇಳಿದ್ರ ಹೌದು ನಾನು
ಚೆನ್ನಾಗಿದ್ರೆ ಎಷ್ಟು ಬೇಕಾದರೂ ಕೊಡ್ತೀನಿ. ಚೆನ್ನಾಗಿರೋದ ನೀನು ಕೈ ತೊಳ್ಕೊಂಡು ಮುಟ್ಟಬೇಕು. ಅವಳು ದಂತದ ಬೊಂಬೆ. ಅಯ್ಯೋ ದೇವ್ರೆ, ಇಷ್ಟು ದಿನ ಹೇಗೋ ನನ್ನ ಮಾನ ಕಾಪಾಡ್ಕೊಂಡು ಬಂದೆ, ಈಗ ನಾನೇನ್ ಮಾಡ್ಲಿ? ಸೀತಾ, ಸೀತಾ, ಏನ್ ಮಾಡ್ತಾ ಇದೀಯ? ಬ್ಯೂಟಿಫುಲ್ ಕಮಲಾ, ಇವಳು ಗುಲಾಬಿ ಅಲ್ಲ ಸೂರ್ಯಕಾಂತಿ. ಎಲ್ಲಿಂದ ಕರ್ಕೊಂಬಂದ ಇವಳ? ಇವಳ ಅಪ್ಪ ಅಮ್ಮ ಕಾಲರ ಬಂದು ಸತ್ತೋದ್ರು, ಅನಾಥೆಯಾಗಿ ನಿಂತಿದ್ಲು. ಪಾಪ, ಇವಳು ನೋಡಿ ನನಗೆ ತುಂಬಾ ಸಂಕಟ ಆಯ್ತು. ಇಲ್ವೇ ಪಾಪ, ತಕ್ಷಣ ಕೈ ಹಿಡ್ಕೊಂಡು ಬಾಮ್ಮ ಆಶ್ರಯ ಕೊಡ್ತೀನಿ ಅಂತ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ಬೆಲೆ ಎಷ್ಟು ಕಟ್ತೀಯ? 5,000 ರೂಪಾಯಿ. 5,000 ಅಂತ 5,000 ನೀನೇ ಇಟ್ಕೋ. ಇದು ಯಾರ ಕೈಗೂ ಸೋಕ್ದೆ ಇರೋ ಹೂವು. ಹಾಗಾದ್ರೆ ನನ್ನ ಕೈ ಸೋಕ್ಲೇಬೇಕು. ನಿಂತ್ಕೋ ಚಿನ್ನ. ಇವಳ ಕೊಬ್ಬನ್ನು ನಾನು ಕರಗಿಸ್ಲೇಬೇಕು. ಕಮಲಾ, ಇವಳ ಬೆಲೆ ಎಷ್ಟು? 15,000. ರಾತ್ರಿ 10,000 ತಂದ್ಕೊಡ್ತೀನಿ. ಇವತ್ತಿಂದ ನಿನಗೆ ಯಜಮಾನ ನಾನು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಜ್ಞಾಪಕ. ಏನೇ ಗಿರಾಕಿ ಬಂದ್ರೆ ರಾಂಗ್ ಮಾಡ್ತೀಯ ದೇವರ್ಸಿ. ಏನೇ ಹಾಗ ನೋಡ್ತೀಯ? ನಿನ್ ಕಣ್ಣು ಹಿಂಗ? ನಾನು ಹೇಳಿದ ಮಾತು ಕೇಳದೆ ಹೋದ್ರೆ ನಿನ್ನ ಸಿಗದು ತೋರ್ನ ಕಟ್ಬಿಟ್ಟೇನು. ಹುಷಾರ್ ನಡಿಯ ಒಳಗೆ. ಓ, ರಂಗ ಬಂದ ಅಂತ ಕಾಣಿಸುತ್ತೆ. ರಂಗ ಎಲ್ಲಿ? ಯಾವ ರಂಗ ಅಣ್ಣ? ಬೆಳಿಗ್ಗೆ ಇಲ್ಲಿ ಬಂದಿದ್ನಲ್ಲ ಆ ರಂಗ. ಆ ಹೆಸರೇ ನಾನು ಕೇಳಲಿಲ್ವಲ್ಲ ಅಣ್ಣ. ಅಣ್ಣ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಮ ಸರ್ಚ್ ಮಾಡಿ. ಬಾ ಹೊರಗಡೆ. ಹ್ಮ್ ಬಾ. ನಾನು ಯಾವ ತಪ್ಪು ಮಾಡ್ಲಿಲ್ಲ, ನಂಗೆ ಏನು ಗೊತ್ತಿಲ್ಲ ಸರ್. ಸುಳ್ಳು ಕಣ, ಸುಳ್ಳು. ಈ ಮನೇಲಿ ಇವಳಿಗೆ ಭಾರಿ ವ್ಯಾಪಾರ. ಅಬ್ಬಾ, ಇಷ್ಟು ದಿವಸಕ್ಕೆ ಇವತ್ತೇ ನಿನ್ ಬಾಯಿನಲ್ಲಿ ನಿಜ ಬಂದಿರೋದು? ಎಲ್ಲಾನು ಕರ್ಕೊಂಡು ನಡೀರಿ. ನೀ ನಡಿ. ನೀ ನಡಿ. ಆದ್ರೂ ಆ ಪಾಪಿ ನನ್ನ ಬಿಡ್ಲಿಲ್ಲ. ನಂಗೆ ನಂಗೆ ಮದುವೆ ಆಗಿದೆ ಅಂತ ನಾನು ಎಷ್ಟು ಹೇಳಿದ್ರು ಅವ್ಳು ಕೇಳಲಿಲ್ಲ. ನನ್ನ ಬಲಾತ್ಕಾರ ಮಾಡಿದ ಗೋಪಿ. ಆಮೇಲೆ ಆಮೇಲೆ ನಾನು ಅವನ ಕೊಲೆ. ಸೀತಮ್ಮ, ನಡೆದಿದ್ದೆಲ್ಲ ನಮ್ಮ ಡಾಕ್ಟರ್ ಹತ್ರ ಹೇಳಿದ್ರೆ ಅವ್ರು ನಿಮ್ ಕೈ ಬಿಡ್ತಾ ಇರ್ಲಿಲ್ಲ. ನಡೀರಿ. ಹತ್ತು ಹತ್ತು ನೋಡಿದವ್ರಿಗೆ ಅನುಮಾನ ಬರ್ಹಾಗ ಮಾಡ್ಕೋಬೇಡಿ. ನಡೀರಿ ಸೀತಮ್ಮ, ದಯವಿಟ್ಟು ನಡೀರಿ. Oh, my God.
ಹೋಗಿ ಮಾ, ಧೈರ್ಯವಾಗಿ ಹೋಗಿ ಮಾ. ಹೋಗಿ. ಹಲೋ ಮಿಸ್ಟರ್ ರಂಗ, ಇವನ್ನ ತೋರಿಸೋಣ ಅಂತಾನೆ ಕರ್ಕೊಂಡ್ ಬಂದೆ. ಗುಂಡೇಟ್ ತಿಂದು ನದಿ ತೀರದಲ್ಲಿ ಬಿದ್ದಿದ್ದ, ಮೀನ್ ಹಿಡಿಯೋಕ್ ಹೋಗಿದ್ದ ಬೆಸ್ತರು ಇವನ್ ನೋಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ರು. ಆಸ್ಪತ್ರೆ ಕರ್ಕೊಂಡು ಹೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಡಾಕ್ಟರ್, ಇವನಿಗೀಗ ಜ್ಞಾಪಕ ಶಕ್ತಿನೇ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಇಂದ ಗೊತ್ತಾಯ್ತು ಇವನ ಹೆಸರು ರಂಗ ಅಂತ. ಇವನ್ನ ನಿಮ್ಮ ಕ್ಲಿನಿಕ್ನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ. ಮೊದಲಿನ ಹಾಗೆ ಇವನ್ನ ಮನುಷ್ಯನಾಗಿ ಮಾಡಿಬಿಟ್ರೆ ಸಾಕು. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು, ಅವ್ರಿಗೂ ಇವನಿಗೂ ಏನ್ ಸಂಬಂಧ, ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಓಕೆ ಇನ್ಸ್ಪೆಕ್ಟರ್, ಬರ್ತೀನಮ್ಮ. ರಂಗ ಕೂತ್ಕೋ, ನಾನು ಡಾಕ್ಟರ್, ಅವಳು ನನ್ನ ಹೆಂಡತಿ. ಸರ್, 8 ನಂಬರ್ ಬೆಡ್ಡಲ್ಲಿರೋ ಕೇಸು ಬಹಳ ಗಲಾಟೆ ಮಾಡ್ತಾ ಇದೆ. ಹಲೋ, ಅದನ್ನೇನಾದ್ರು ಮಾಡಿಬಿಟ್ಟು ಗೋಪಿ, ಯಾಕೆ ಹೀಗಾಡ್ತಾ ಇದೀಯಾ? ಯಾಕೂ ಇಲ್ಲ ಸರ್, ನಮ್ ವಾರ್ಡಲ್ಲಿರೋ ಪೇಷಂಟು ಹೀಗಾಡ್ತಾ ಇದ್ದಾನೆ ಅಂತ ಹೇಳಿದೆ. ಅವನೇನಾದ್ರು ಎತ್ಬಿಟ್ಟ ಅಂದ್ರೆ ನಮ್ಮನ್ನ ತಿಂದು ಬಿಡ್ತಾನೆ. ಸರು ಯಾವುದು ಸರ್ ಈ ಹೆಣ? ಹೆಣ ಆಗಿರ್ಬೇಕಾಗಿತ್ತು, ದೇವ್ರ ದಯೆ ಉಳ್ಕೊಂಬಿಟ್ಟ. ಪಾಪ ಅದ್ರ ಜ್ಞಾಪಕ ಶಕ್ತಿನೇ ಇಲ್ಲ. ಅಬ್ಬಾ, ಜ್ಞಾಪಕ ಶಕ್ತಿ ಇಲ್ವಾ? ಪರಮಾತ್ಮ ಕಾಪಾಡ್ಬಿಟ್ಟ. ಏನ್ ಸರ್ ಈ ಹೆಣಕ್ಕೆ ಮತ್ತೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ನೆಗೆದು ಬಿದ್ರೂ ಬರಲ್ಲ. ಮರ್ಸಿ ಕಿಲಿಂಗ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಇದನ್ನ ಸಮಾಧಿ ಮಾಡೋದೇ ವಾಸಿ. ಗೋಪಿ, ಇಂಥ ಎಷ್ಟು ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿಲ್ಲ, ಎಷ್ಟು ಜನ ಕ್ಯೂರ್ ಮಾಡಿಲ್ಲ, ಇದ್ ನನಗೆ ಪ್ರೆಸ್ಟೀಜ್ ಕೇಸ್. ಗೋಪಿ, ಇವ್ರನ್ನ ವಾರ್ಡ್ ಕರ್ಕೊಂಡು ಹೋಗು. ಡಾಕ್ಟ್ರೇ, ಈ ಗೂಬೆನ ಕ್ಯೂರ್ ಮಾಡಿದ್ರು ನಿಮ್ ಮರ್ಯಾದೆ ಹೋಗುತ್ತೆ, ಕ್ಯೂರ್ ಮಾಡದೆ ಇದ್ರು ನಿಮ್ ಮರ್ಯಾದೆ ಹೋಗುತ್ತೆ. ಇವನ ದೃಷ್ಟಿನೇ ಸರಿಯಾಗಿಲ್ವಲ್ಲ, ಯಾಕೆ ನೋಡ್ತಾ ಇದ್ದಾನೆ? ಸೀತಮ್ಮ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು, ನೀವ್ ಹೆದರ್ಕೋಬೇಡಿ. ಈ ಡಡ್ ಮಾಡಿನ ನಾನು ಆಚೆಗೆ ಎತ್ತಿಬಿಡ್ತೇನೆ. ಅಪ್ಪ, ಅಯ್ಯ, ನೀನ್ ತುಂಬಾ ಒಳ್ಳೆಯವನು, ನನ್ನ ರಾಜ, ನನ್ನ ಮುದ್ದು ಮಾರಿ, ನನ್ನ ಚಿನ್ನ. ನೋಡು, ನೀನ್ ಇಲ್ಲೇ ಇದ್ರೆ ನಮ್ಮಿಬ್ರು ಮನನ ಹೋಗುತ್ತೆ. ದಯವಿಟ್ಟು ಆಚೆಗೆ ಹೋಗ್ತೀಯಾ? ಪ್ಲೀಸ್ ಪ್ಲೀಸ್, ಲೈಕ್ ಎ ಜೆಂಟಲ್ಮನ್. ನುಂಗು ಹಾಗೆ ನೋಡ್ತಾನೆಯೇ ಈ ಚಂಡಾಲನಿಗೆ ಜ್ಞಾಪಕ ಶಕ್ತಿ ಯಾಕೆ ಬರ್ಬೇಕು? ಇವನೇನು ಅಕ್ಕಿ ಬೆಲೆನ ಇಳಿಸ್ತಾನ, ಸಕ್ಕರೆ ಬೆಲೆನ ಕಡಿಮೆ ಮಾಡ್ತಾನ? ಇನ್ನು ಇಲ್ಲೇ ನಿಂತಿದ್ಯಾ? ಅವ್ನು ಕರ್ಕೊಂಡು ಹೋಗುವಂತ ಹೇಳಿಲ್ಲ? ಸರಿ ಸರ್, ಬನ್ನಿ ಹೇಳಿ ಸರ್, ಹೇಳಿ 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 ಮಾಡ್ಕೋಣ.
ಏನಂದ್ರೆ ಇವನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ಓಹೋ, ಬಂದೇ ಬರುತ್ತೆ. ಲೇ ಕಲ್ಲು, ನೀನೀಗ ಅಲ್ಲಾಡ್ದೆ ಮಾತಾಡ್ದೆ ಕೂತಿದ್ರೆ ಗೆದ್ದು ನಿಡಿದ್ಬಿಡುತ್ತೆ. ದರಬೇಸಿಗಳ ಅಪ್ಪ ಅಯ್ಯ, ಸ್ವಲ್ಪ ಮಾತಾಡು ಮಾತಾಡು. ಏನು ಮಾತಾಡಲಿ? ನೀ ಏನು ಮಾತಾಡ್ಬೇಡ, ನಾನೊಂದು ಹಾಡು ಹೇಳ್ಕೊಡ್ತೀನಿ, ಹಾಡಾದ್ರೂ ಹೇಳು. ಅಪ್ಪ ಅಮ್ಮ ಯಾರು ಏನೋ ಒಂದು ಗೊತ್ತಿಲ್ಲ, ನೀನು ಬಿಡೋ ಬಾಯಿ, ನಾನು ಯಾರು ಏನು ಎಂದು ಒಂದು ಗೊತ್ತಿಲ್ಲ. ನೀ ಹೇಳೋ ಏನ್ ಹೇಳಿ? ನಾನು ಪಾಪಿ, ನಾನು ಪಾಪಿ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಶತ್ರು ನನ್ನ ಬುದ್ಧಿ ಸರಿ ಹೋಗಲ್ಲ. ಏನಿಲ್ಲ ಸರ್, ರಂಗನಿಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಶಟಪ್ ಗೋಪಿ, ಇವನ್ಗೆ ಅಮ್ನೇಷಿಯಾ, ಅದು ಅಲ್ಲದೆ ಇವನ್ ಪೊಲೀಸ್ ಕೇಸಿಗೆ ಸಂಬಂಧಪಟ್ಟವನು. ಇವನು ಇಷ್ಟ ಹುಡುಗಾಟ ಆಡಿ ನನಗೆ ತಡೆನೋ ತರಬೇಡ. ಟ್ಯಾಬ್ಲೆಟ್ಸ್ ಕೊಟ್ಟಿಯಾ? ಕೊಡ್ತೀನಿ ಸರ್. ತಗೊಂಬ ಹೋಗು ಇಡಿಯಟ್. ರಂಗ, ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೋ. ಆನು ಮೊದಲನೇ ಹಾಗೆ ಇವನ್ನ ಮನುಷ್ಯನಾಗಿ ಮಾಡಿಬಿಟ್ರೆ ಸಾಕು. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು, ಅವ್ರಿಗೂ ಇವನಿಗೂ ಏನ್ ಸಂಬಂಧ, ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸ್ಬೋದು. ಕಂಡಿಡ್ದು ಬಿಡ್ತಾರ? ಕಂಡಿಡ್ದು ಬಿಟ್ರೆ ಅಯ್ಯಯ್ಯೋ, ಮಮ್ಮಿ. ಏನ್ ಮರಿ, ಆಟ ಓದ್ತೀಯ ಮಮ್ಮಿ? ಇಲ್ಲಮ್ಮ, ಮಮ್ಮಿಗೆ ಮೈ ಹುಷಾರಿಲ್ಲ, ನೀನೇ ಓದ್ಕೋ. ನೀನೇ ಓದ್ಬೇಕು. ಏನಮ್ಮ ನೀನು ಹೇಳಿದ ಮಾತು ಕೇಳಲ್ಲ. ಏನಮ್ಮ ನೀನು ಯಾವಾಗ್ಲೂ ಹಠ ಮಾಡ್ತೀಯ, ಈ ಪಾಠ ತಾನೆ? ಸೀತೆ ಅಶೋಕವನದಲ್ಲಿ ಇದ್ದಾಗ ರಾವಣ ದಿನ ಅಲ್ಲಿಗೆ ಬರುತ್ತಿದ್ದ, ನನ್ನನ್ನು ಮದುವೆ ಮಾಡಿಕೊ ಎಂದು ಅವಳನ್ನು ಹೆದರಿಸುತ್ತಿದ್ದ. ಯಾಕೊಮ್ಮೆ ಹೆದರಿಸ್ತಿದ್ದ? ಸೀತಾ ತಪ್ಪು ಮಾಡಿದ್ರ? ಇಲ್ಲ, ಸೀತಾ ಯಾವ ತಪ್ಪು ಮಾಡಲಿಲ್ಲ. ಮತ್ ಯಾಕೆ ಹೆದರ್ಕೋಬೇಕು? ಅವಳು ಗ್ರಹಚಾರ, ಅದಕ್ಕೆ. ನೀನೇ ಓದ್ಬೇಡ, ಎಲ್ಲದಕ್ಕೂ ರೆಟ್ಟಿಯ. ಗೋಪಿ, ರಂಗ ಹೇಗಿದ್ದಾನೆ? ಅವನಿಗೆ ಜ್ಞಾಪಕ ಶಕ್ತಿ ಬಂದ್ಬಿಡ್ತಾ? ಡಾಕ್ಟರ್ ಏನಂದ್ರು? ಡಾಕ್ಟರ್ ಹೇಳೋದಿರ್ಲಿ, ಈ ಭಯದಲ್ಲಿ ನೀವೇನಾದ್ರು ಹೇಳ್ಬಿಟ್ಟು ಅನಾಹುತ ಮಾಡ್ಬಿಟ್ಟಿರಾ, ಹುಷಾರು. ಗೋಪಿ, ನನಗೆ ಹುಚ್ಚಿ ಹಿಡಿದು ಬಿಡುತ್ತೆ, ಈ ಮನೆ ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣ ಅಂತ ಅನ್ಸುತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ, ನೀವೀಗ ಅವಿವೇಕ ಮಾಡ್ಕೊಂಡ್ರೆ ಮುಗೀತು ಕತೆ. ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನಿದ್ದೀನಿ. ನಾನು ಡಾಕ್ಟ್ರು, ನೀನು ರಂಗ, ನೀನ್ ಯಾರು? ನೀನ್ ಯಾರು? ನಾನ್ ಡಾಕ್ಟ್ರು, ನೀನು ರಂಗ. ಇದ್ಯಾವ ಬಣ್ಣ? ಗೊತ್ತಿಲ್ಲ. ಇದು ಕೆಂಪು ಬಣ್ಣ. ಯಾವ ಬಣ್ಣ? ಕೆಂಪು. ಹಾ, ಗುಡ್. ಇದು ನೀಲಿ ಬಣ್ಣ. ಯಾವ ಬಣ್ಣ? ನೀಲಿ. ಹಾ, ಇದು ಹಸಿರು. ಯಾವುದು? ಹಸಿರು. ಇದ್ಯಾವ ಬಣ್ಣ? ಗೊತ್ತಿಲ್ಲ. ಕೆಂಪು ಬಣ್ಣ. ರಂಗ ಗೋಪಿ, ರಂಗನಿಗೆ ಸರಿಯಾಗಿ ಯಾವ ಬಣ್ಣ ಅಂತ ಹೇಳ್ಕೊಡು. ಸರಿ ಸರ್. ರಂಗ,
ಮರಿ ಇದು ಯಾವ ಬಣ್ಣ ಅಪ್ಪ ಕೆಂಪು ಅಲ್ಲ ಅಲ್ಲ ಇದು ಹಳದಿ ಆ ಡಾಕ್ಟರ್ ಹೇಳಿದ್ದಾರೆ ಇದು ಕೆಂಪು ಡಾಕ್ಟರ್ ಗೆ ಇವೆಲ್ಲ ಗೊತ್ತಾಗಲ್ಲ ಐ ಡಿಫೆಕ್ಟ್ ಕಣ ಕಾಣಸಲ್ಲ ನನ್ನ ಮಾತು ಕೇಳು ಇದು ಹಳದಿ ಹ ಹಳದಿ ಮರಿ ಹಳದಿ ಇದು ಕಪ್ಪು ಕಪ್ಪು ನನ್ನ ಮಗನೇ ಈ ಜನ್ಮದಲ್ಲಿ ನಿನಗೆ ಜ್ಞಾನೋದಯ ಆಗಬಾರದು ಹಾಗೆ ಮಾಡ್ಬಿಡ್ತೀನಿ ಮರಿ ರಂಗ ಮರಿ ಇದು ಯಾವ ಬಣ್ಣ ಅಪ್ಪ ಬಿಳಿ 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 ಸಾಯಿ ನನ್ನ ಮಗನೇ ಕೊಟ್ಟುವೆಯ ಬಳಿ ಕೊಲೆ ಬರಿ ಆ ಪೇಪರ್ ಇಟ್ಕೊಡಮ್ಮ ಇರಮ್ಮ ಬೆಳಗ್ಗೆ ಹೋಮ್‌ವರ್ಕ್ ಮಾಡೋದು ಬಿಟ್ಟು ಪೇಪರ್ ಓದ್ತಾ ಕೂತಿದ್ದೆ ನೀನು ಹೋಗಾಚೆ ಹೋಗಿ ಇಲ್ಲಿಂದ ಕೊಲೆ ಸೇತುವೆ ಬಳಿಯಲ್ಲಿ ಕೊಲೆ ರಿವಾಲ್ವರ್ ಇಂದ ಸುಟ್ಟುಪಟ್ಟಿರುವ ಸುಮಾರ್ ಮೂವತ್ತು ವಯಸ್ಸುಳ್ಳ ಓರ್ವ ಹಿಂಗ್ಸ್ ಹಿಂಗ್ಸ್ ನೇಣ ದೇವ್ರೇ ಯಾಕೆ ನಾನು ಹೀಗೆ ಹೆದರ್ತೆ ನೀನು ನಾನು ಎಲ್ಲ ಮಮ್ಮಿ ನಿನ್ನ ಹೆದರ್ತಿದ್ದೆ ಇಲ್ಲ ನಿನ್ನನ್ನು ಹೆದರಿಸಲಿಲ್ಲ ಅಮ್ಮ ನಾನೇ ಹೆದರ್ಬಿಟ್ಟೆ ಸಾರಿ ಮಮ್ಮಿ ಪರವಾಗಿಲ್ಲ ಮರಿ ಹುಚ್ಚು 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 ಹುಚ್ಚಿಲ್ದೇ ಇರೋರು ಯಾರೇ ಇದ್ದಾರೆ ಒಬ್ಬನಿಗೆ ಹಣದ ಹುಚ್ಚು ಒಬ್ಬನಿಗೆ ಓದೋ ಹುಚ್ಚು ಒಬ್ಬನಿಗೆ ಹಾಡೋ ಹುಚ್ಚು ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಮ್ಯಾಡ್ ಪೀಪಲ್ ದಿಸ್ ಎ ಮ್ಯಾಡ್ 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 ವರ್ಲ್ಡ್ ನಿಮಗೆ ಯಾವ ಹುಚ್ಚು ನನಗೆ ಕ್ಯೂರ್ ಮಾಡೋ ಹುಚ್ಚು ಅಂದ್ರೆ ಹುಚ್ಚುಗಳನ್ನೆಲ್ಲ ವಾಸಿ ಮಾಡೋ ಹುಚ್ಚು ನೀವು ಹುಚ್ಚುಗಳನ್ನೆಲ್ಲ ವಾಸಿ ಮಾಡ್ತೀರಾ ವಾಸಿ ಮಾಡ್ದೇನೆ ಈ ಆಸ್ಪತ್ರೆಯಲ್ಲಿ ನಾನು ಇಟ್ಕೊಂಡಿದ್ದಾರಾ ಈ ಡಾಕ್ಟರ್ ರಾಮು ಇದಾರಲ್ಲ ಅವರು ಕನ್ಸಲ್ಟ್ ಮಾಡೋದೇ ನನ್ನ ನಾವು ತಲೆನ ಎಷ್ಟೆಷ್ಟು ರಿಪೇರಿ ಮಾಡಬೇಕು ಅಂತ ಅವರಿಗೆ ಹೇಳ್ಕೊಡೋದೇ ನಾನು ಹಂಗಾರೆ ಈ ನನ್ನ ಮಗನ ತಲೆನ ಎಷ್ಟು ರಿಪೇರಿ ಮಾಡಬೇಕು ನೀವು ತೆಂಗಿನಕಾಯಿ ವ್ಯಾಪಾರ ತಾನೇ ಮಾಡ್ತಾ ಇರೋದು ಅದೇನ್ ಗೊತ್ತಾಯ್ತು ನಿಮ್ಗೆ ಅದನ್ನೇ ಬ್ರೈನು ಅನ್ನೋದು ನಿಮ್ ಮಗನ್ ತಲೆ ಬುರುಡೆ ನೋಡ್ದೆ ಇನ್ನು ಎಳೆದು ಬಲ್ತಿಲ್ಲ ಅಂದ್ರೆ ನಿಮ್ ಹುಡುಗನ ತಲೆ ಇನ್ನು ಎಳೆದಾಗೆ ಇದೆ ಮೆಚೂರ್ ಆಗಿಲ್ಲ ಮೆಚೂರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಒಡಿಬೇಕು ಸ್ಪೆಷಲ್ ಬ್ರೈನ್ ಅಂತ ಒಂದು ಪುಸ್ತಕ ಇದೆ ಅದನ್ನ ಇವತ್ತು ರಾತ್ರಿ ಓದ್ಬಿಟ್ಟು ಡಾಕ್ಟರ್ ರಾಮುಗೆ ಅಡ್ವೈಸ್ ಮಾಡ್ತೀನಿ ಅವ್ರು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೀತಾ ಸೀತಾ ಏನಂದ್ರೆ ನಾನು ನಿನ್ನತ್ರ ಮಾತಾಡಲ್ಲ ಯಾಕೆ ಮೊದಲು ನಿನ್ನ ಹೆಸರು ಹಚ್ಚಿರೋ ಮಸಿ ಹೋಗ್ಲಿ ಆಮೇಲೆ ಮಾತಾಡ್ತೀನಿ ನನ್ನ ಹೆಸರಿಗೆ ಮಸೀನ ಹೌದು ಏನು ಬಾ ತೋರಿಸ್ತೀನಿ ನೋಡಿದೆ ಈ ಬೋರ್ಡ್ ಆಗಿರೋ ಮಸೀನ ನೋಡೋಕ್ ಅಸಹ್ಯವಾಗಿಲ್ಲ ಮಸಿ ಆದ್ರೆ ಅದನ್ನ ಒರೆಸಿ ಕ್ಲೀನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ ಐ'ಮ್ ಸಾರಿ ಸೀರೆಲ್ಲ ಕೊಡಿಸ್ತೀಯ ನಾನ್ ಕ್ಲೀನ್ ಮಾಡ್ತೀನಿ ಇಲ್ಲ ಬೇಡಿ ನನ್ನ ಹೆಸರಿಗಾದ ಮಸೀನ ನಾನೇ ಒರೆಸ್ತೀನಿ ಬರ್ತಿದ್ದಾಗೆ ಇದನ್ ಯಾಕೆ ನೋಡಿದ್ರಿ ನಾನು ಯಾವಾಗ್ಲೂ ಹಾಗೆ
ಮೊದಲು ಸೀತಾನು ಹೆಸರು ನೋಡಬೇಕು, ಆಮೇಲೆ ಈ ಮುದ್ದು ಮುಖ ನೋಡಬೇಕು, ಆಗ್ಲೇ ನನಗೆ ತೃಪ್ತಿ. ಬಾ ಹೋಗೋಣ. ಗೌರಿ, ಬೇಬಿ, ನಾನು ನಿನ್ನ ಹತ್ರ ಮಾತಾಡಲ್ಲ. ಯಾಕೆ? ಬಂದಾಗ್ನಿಂದ ಮಮ್ಮಿ ಹತ್ರನೇ ಮಾತಾಡ್ತಿದ್ದಿ. ನಿಮ್ಗೆ ಯಾವಾಗ್ಲೂ ಅವಳೇ ಫಸ್ಟ್. ಮಮ್ಮಿ ಫಸ್ಟ್, ಬೇಬಿ ನೆಕ್ಸ್ಟ್. ಬೇಡವಾ? ಬೇಕು, ನನ್ಗಿದ್ ಬೇಕು. ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ. ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೆ ಇಲ್ಲ, ಸವಿಯಾದ ಮಾತನು ಹಿಂದೇಕೋ ಕಾಣೆನು. ನಿನ್ನ ಮನಸ್ಸು ನಾರುವಲ್ಲೆ, ನಿನ್ನ ವಿಷಯವೆಲ್ಲವಲ್ಲೆ, ನೀನೇನು ಹೇಳದೆ ನಾನೆಲ್ಲ ಹೇಳಲೆ. ಏನಿಂಥ ನಾಚಿಕೆ ಕಣ್ಣೀರು ಏತಕೆ, ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀ ಇರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ. ದೂರವಾದರೆ ನನಗಾರು ಆಸರೆ, ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ. ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಸೀತಾ,
ಸೀತಾ, ಯಾಕೊಂಥರ ಇದೆಯಾ? ಗೊತ್ತಿಲ್ಲ. ಕಾರಣ ಗೊತ್ತಿಲ್ಲದೆ ಯಾರಾದ್ರೂ ಹೀಗಿರ್ತಾರ? ಅಯ್ಯೋ ಹುಚ್ಚಿ. ಹೌದು, ನಾನು ಒಂಥರ ಹುಚ್ಚಿನೇ. ಹೌದಾ? ಸರಿ, ಹಾಗಾದ್ರೆ ನಾಳೆಯಿಂದಾನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇನೆ. ಏನ್ರಿ? ನಂಗಿಲ್ಲಿ ಬೇಜಾರ್ರಿ. ನಡಿ ಹಾಗಾದ್ರೆ, ರೂಮ್ಗೆ ಹೋಗೋಣ. ಇಲ್ಲ, ಈ ಮನೆನೇ ಬೇಜಾರು. ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ಟು ಬರೋಣ. ಓಹೋ, ಅಮ್ಮ ಅವ್ರಿಗೆ ಪಿಕ್ನಿಕ್ ಹೋಗೋ ಬೈಕೇನ? ಹೌದು. ಸರಿ ಹಾಗಾದ್ರೆ ನಾಳೆನೇ. ಓಕೆ, ಥ್ಯಾಂಕ್ ಯು. ಬಂದೆ ಸೀತಾ. ಬಂದೆ ರೀ ಸೀತಾ. ಗೊತ್ತಾಯ್ತು, ಬೇಗ ಬಾ. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಆದಷ್ಟು ಬೇಗ ಕಣೋ ಆತರ ನಮಗೆ. ಬಾರಂಗ ಇನ್ಸ್ಪೆಕ್ಟರ್, ನೋಡಿ ನಿಮ್ಮ ಪೇಷಂಟ್. ಅರೆ, ಅವತ್ತು ಮಾಮ ನಮ್ಮ ಮನೆಗೆ ಬಂದಿದ್ರು. ಏನಮ್ಮ, ಈ ಮಾಮನ್ನ ನೀನು ಮೊದಲೇ ನೋಡಿದ್ಯಾ? ಏನಮ್ಮ ಸುಮ್ಮನೆ ನಿಂತಿದ್ದೀರಿ? ಹಾವು ಹಾವು, ಮೊದಲು ಮಗುನ ಹೊರಗಡೆ ಕರ್ಕೊಂಡು ಹೋಗಿ. ಹಾಳಾದಿಲ್ಲ, ಹೊರಗಡೆ ಸರ್ಕೊಂಡ್ಬಿಟ್ಟಿದೆ. ಹಾವು 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 ಹಾವು. ದೇವ್ರೆ, ಗೋಪಿ ಏನೋ ಒಂದು ಸುಳ್ಳು ಹೇಳಿ ಗಂಡಾದ್ರ ತಪ್ಪಿಸ್ಬಿಟ್ಟ. ಗೌರಿ ಗೌರಿ, ನಿಂಗೆ ಮಮ್ಮಿ ಮೇಲೆ ಪ್ರೀತಿ ಇದೆ ತಾನೆ? ತುಂಬಾ ಇದೆ. ನಿಂಗೆ ಯಾವಾಗ್ಲೂ ಮಮ್ಮಿ ಬೇಕು ತಾನೆ? ಬೇಕು. ಹಾಗಾದ್ರೆ ಮಮ್ಮಿ ಮತ್ತೆ ಕೇಳ್ತೀಯ? ಹೇಳ್ತೀನಿ ಮಮ್ಮಿ. ಗೌರಿ, ನಮ್ಮ ಹಾಸ್ಪಿಟಲ್ಗೆ ಹೊಸದಾಗ ಒಬ್ರು ಮಾವ ಬಂದಿದ್ದಾರಲ್ಲ, ಅವತ್ ಬಂದಿದ್ರಲ್ಲ, ಅವರೇ ತಾನೆ? ಅವ್ರೆ. ಯಾರಾದ್ರೂ ನಿನ್ನ ಹತ್ರ ಬಂದು, ಗೌರಿ ನಿಮ್ಮ ಮಾವನ್ನ ನೋಡಿದ್ಯಾ? ಯಾವತ್ತಾದ್ರೂ ಇವ್ರು ನಿಮ್ಮ ಮನೆಗೆ ಬಂದಿದ್ರ ಅಂತ ಕೇಳಿದ್ರೆ? ಬಂದಿದ್ರು ಅಂತ ಹೇಳ್ತೀನಿ. ಅದನ್ನೇ ಹೇಳ್ಬಾರ್ದು, ಇವರು ಬರ್ಲೇ ಇಲ್ಲ ಅಂತ ಹೇಳ್ಬೇಕು. ಅದರಲ್ಲೂ ಇನ್ಸ್ಪೆಕ್ಟರ್ ಮಾವ ಕೇಳಿದ್ರೆ ನಾನಿವ್ರನ್ನ ನೋಡ್ಲೇ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀಯ ಮರಿ? ಯಾಕೆ ಮಮ್ಮಿ ಸುಳ್ಳು ಹೇಳ್ಬೇಕು? ಅದು ಗೌರಿ, ನಿಂಗೆ ನಿಮ್ಮ ಮಮ್ಮಿ ಬೇಕಾದ್ರೆ ನೀನ್ ಸುಳ್ಳು ಹೇಳಲೇಬೇಕಮ್ಮ. ಅಲ್ಬೇಡ ಮಮ್ಮಿ, ನೀನ್ ಹೇಳ್ಕೊಟ್ಟ ಹಾಗೆ ಹೇಳ್ತೀನಿ. ಮಗು ಸುಳ್ಳು ಹೇಳ್ಕೊಡಂತ ಪಾಪಿ ಆಗ್ಬಿಟ್ಟಲ್ಲ ನಾನು. ಹೆದರ್ಕೊಂಡು ಮಗು ಜೊತೆ ಹೇಗೊಟ್ಟೋದ್ರು? ಅದೇ ತಾನ್ ನಮಗೂ ಬೇಕಾಗಿದ್ದು. ಏನೇ ಅದು? ಏನಿಲ್ಲ ಸರ್. ಹೌ ಹೌ. ಏನಾಯ್ತು ಈಗ ಅಪ್ಪ? ಇನ್ನು ಏನು ಆಗಿಲ್ಲ ನನ್ನ ಅಪ್ಪ. ನೀನು ಒಂದೇ, ಆ ಕಲ್ಲು ಬಂಡೆನೂ ಒಂದೇ. ಲೇ
ರೋಗಿಗಳ ಮಾನಸಿಕ ವ್ಯಾಧಿನ ಗುಣಪಡಿಸೋದಿಕ್ಕೆ ಅದು ಜಾಸ್ತಿ ಮಾಡೋದಕ್ಕಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತು ಸರ್ ಮಮ್ಮಿ ಏನ್ ಮರಿ ನನ್ ನಿದ್ದೆನೇ ಬರ್ತಿಲ್ಲ ಮಮ್ಮಿ ಕಣ್ಣು ಮುಚ್ಕೊಂಡು ಮಲಕ್ಕೊಮ್ಮ ನಿದ್ದೆ ಬರುತ್ತೆ ಒಂದೇ ಒಂದು ಹಾಡಿ ಹೇಳಿ ಮಮ್ಮಿ ನೋಡಿದವ್ರಿ ಮಮ್ಮಿಗೆ ಮನಸ್ಸು ಸರಿಯಿಲ್ಲ ಪ್ಲೀಸ್ ಹಾಡೂ ಇಲ್ಲ ಹಸೇನೂ ಇಲ್ಲ ಕಣ್ಣು ಮುಚ್ಕೊಂಡು ಮಲಕ್ಕೊ ಹಾಡ್ಬೇಕು ಹಾ ಬಂದೆ ಆಟ
ಇದು ಸಾಧಾರಣವಾದ ವಿಷಯ ಅಲ್ಲ ಗೋಪಿ. ಇದನ್ನ ಲೈಸೆನ್ಸ್ ತಗೊಂಡು ಇಟ್ಕೊಂಡಿದ್ದೀನಿ. ಇದ್ರ ವಿಷಯದಲ್ಲಿ ಬಹಳ ಜವಾಬ್ದಾರಿಯಿಂದ ಇರಬೇಕು. ನೀವು 5 ಬುಲೆಟ್ ಲೋಡ್ ಮಾಡಿರಬಹುದು, 6 ಅಂತ ಹೇಗೆ ಹೇಳ್ತೀರಾ? ನನಗೆ 6 ಅಂತ ಜ್ಞಾಪಕ. ನನಗೆ 5 ಅಂತ ಹೇಳಿದ ಜ್ಞಾಪಕ. ಸರ್ ಒಂದು ಐಡಿಯಾ. ಏನು? ಇಂಥದ್ನೆಲ್ಲ ಮನ್ಲೆ ಕಟ್ಕೋಬೇಕು. ಕೊಡಿ, ಎಲ್ಲಾರು ದೂರ ಎಸ್ಬಿಡ್ತೀನಿ. ಎಸೆಯೋದಕ್ಕಲ್ಲ ಇದನ್ನ ಇಟ್ಕೊಂಡ್ರು. ಸಿಕ್ಕಿದ ಕಡೆ ಇಡೋದು ಯಾಕೆ? ಆಮೇಲೆ ಯಾಕೆ ಪರದಾಡೋದು? ಇಂಥ ಲೋಡ್ ಮಾಡಿರೋ ರಿವಾಲ್ವರ್ನೆಲ್ಲ ಬೀರುಲಿಟ್ಟು ಬೀಗ ಹಾಕ್ಬೇಕು. ಅಕಸ್ಮಾತ್ ನಮ್ಮ ಮಗು ಕೈಗೆ ಸಿಕ್ಕಿ ಅದೇನಾದ್ರು ಆಟ ಸಾಮಾನು ಅಂತ ಶೂಟ್ ಮಾಡ್ಕೊಂಡ್ಬಿಟ್ರೆ. ಎಸ್ ಎಸ್ ಹಾ ಎಸ್ 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 ನೀನ್ ಹೇಳೋದು ನಿಜಾನೆ. ಕೊಡಿ, ಎಸ್ಬಿಡ್ತೀನಿ. ಬೇಡ, ಇದನ್ನ ಬೀರುಲಿಟ್ಟು ಬೀಗ ಹಾಕಿರ್ತೀನಿ. ಅಮ್ಮ ಇದು ಒಂಥರ ಒಳ್ಳೇದೇ. ಅಮ್ಮ ಚೆನ್ನಾಗಿ ಗಮನ ಕೊಟ್ಟು ಕೇಳು. ಯಾವ ಶಬ್ದ ಹೇಳು? ಇದು ಯಾವ ಶಬ್ದ ಹೇಳು? ಚೆನ್ನಾಗಿ ಯೋಚನೆ ಮಾಡಿ ಹೇಳು ಅಕ್ಕ. ಕಬೋರ್ಡ್ನಲ್ಲಿ ನಂಬರ್ 3 ಟೇಪ್ ಇದೆ, ಸ್ವಲ್ಪ ತಗೊಂಬಾ. ಇವನಿಗೆ ರೈಲ್ ಶಬ್ದ ಏರೋಪ್ಲೇನ್ ಶಬ್ದನೇ ಗೊತ್ತಾಗಲ್ಲ. ಸ್ವಲ್ಪ ದಿವಸಕ್ಕೆ ಮುಂಚೆ ನಿನ್ ಯಾರು ಗುಂಡಿಟ್ಟು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು? ಯಾರದು, ಯಾಕೆ ಮಾಡಿದ್ರು ಅಂತ ಸ್ವಲ್ಪ ಹೇಳ್ತೀಯ? ಗೊತ್ತಿಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊರಂಗ, ಯಾರು ನಿನ್ ಸುಟ್ಟಿದ್ದು? ಬಾಸಿತ ರಂಗನ್ ಸುಟ್ಟಿದ್ದು ನೀನಂತೆ. ಇಲ್ಲ, ಇವ್ರು ಬಂದಿದ್ದಾರೆ ಅಂತ. ನೀವ್ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ಆಮೇಲೆ ನೀವೇ ಶೂಟ್ ಮಾಡಿದ್ದು ಅಂತ ನಿಮ್ಮನ್ನೇ ತೋರಿಸ್ಬಿಡ್ತಾನೆ. ಗೋಪಿ ಸೀತ ಕೊಡಿ. ರಂಗ ನಾನ್ಯಾರು? ಗುಡ್, ಇವನ್ ಯಾರು? ಗೋಪಿ. ಗೋಪಿ ಯಾವನೇ ಅವನು, ಒಳ್ಳೆ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಪಿ ಕಾಪಿ ಅಂದಂಗೆ ನನ್ನೊಳ್ಳೆ ಗೋಪಿ ಗೋಪಿ ಅಂತಾನೆ. ನನ್ನ ಹೆಸರು ಬಂಗ್ಲೆ ಗೋಪಿನಾಥ ರಾವ್. ಹಲೋ ಇನ್ಸ್ಪೆಕ್ಟರ್, ಬನ್ನಿ. ರಂಗ ಇವ್ರು ಯಾರು? ಇದು ಇದು ಏನಲ್ಲೇ ಇದು ಅಂತೀಯ? ಇವ್ರು ಅಂತ ಹೇಳು. ಗೋಪಿ ಸ್ವಲ್ಪ ಸುಂದಿರು. ಏನಿಲ್ಲ ಸರ್, ಹೇಗೂ ಜ್ಞಾಪಕ ಶಕ್ತಿ ಬರ್ತಾ ಇದೆ, ಬರೋದ್ ಬರ್ತಾ ಮರ್ಯಾದೆಯಿಂದ ಬರ್ಲಿ ಅಂತ ಹೇಳಿದೆ ಅಷ್ಟೇ. ಹೆಡ್ ಫೋನ್ ಹಾಕೋ. ಚೆನ್ನಾಗಿ ಜ್ಞಾಪಕ ಬರೋ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಬನ್ನಿ. ಗೋಪಿ ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಅವನು ಅವನು ಎಲ್ಲ ಹೇಳಿಬಿಟ್ರೆ? ನೀವೇನು ಹೆದರ್ಕೋಬೇಡಿಮ್ಮ, ಅವನಿನ್ನು 1ನೇ ಕ್ಲಾಸ್ ಓದೋ ಹುಡುಗ ಇದ್ದಂಗಿದ್ದಾನೆ. ಅವನು ಹೈಸ್ಕೂಲ್ ಓದಿ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ಅವನ ರಸ್ತೆ ನಾನು ಬದಲಾಯಿಸ್ತೀನಿ. ಮಮ್ಮ ಈ ಸೈಕರ್ನ ಇಲ್ಲಿಟ್ಟು ಹೀಗೆ ಹೊಡಿಬೇಕು. ಅದು ಆಡು. ಅಯ್ಯ ನಿಮ್ಗೆ ಆಡಕ್ಕೆ ಬರಲ್ಲ. ಗುಡ್ ಮಾರ್ನಿಂಗ್ ಗೌರಿ.
ಗುಡ್ ಮಾರ್ನಿಂಗ್. ಪರವಾಗಿಲ್ವೇ ರಂಗ ಕೇರ್ ಮಾಡ್ತಿದ್ದಾನೆ ಬುಟ್ಟಿ? ಈ ರಂಗ ತುಂಬಾ ಒಳ್ಳೆಯವನಲ್ಲ. ಇವನ್ನ ನೀ ಮೊದಲೇ ನೋಡಿದ್ಯಾ? ಎಲ್ಲಿ? ಇಲ್ಲ. ಇಲ್ಲಿ ಅಂದ್ರೆ ಯಾವತ್ತು? ಹಾಗ ಬಂದಿತ್ತಲ್ಲ ಅವತ್ತು. ಅದಕ್ಕೂ ಮುಂಚೆ ನೋಡೇ ಇಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳ್ಬಿಟ್ಟ. ಮುಂಚೆ ಯಾವತ್ತಾದ್ರೂ ಇವನು ನಿಮ್ಮ ಮನೆಗೆ ಬಂದಿದ್ನ? ನಾನು ನೋಡೇ ಇಲ್ಲ ಅಂತಿದ್ದೀನಿ. ಶುದ್ಧ ಟ್ಯೂಬ್ಲೈಟ್ ನೀವು. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನಾನು ನಿಜವಾಗ್ಲೂ ಹೇಳಿದೆ. ಹಲೋ ಇನ್ಸ್ಪೆಕ್ಟರ್, ಯಾವಾಗ ಬಂದ್ರಿ? ಈಗ ತಾನೆ. ಡಾಕ್ಟರ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಓಹೋ, ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಬಂದು? ಹಲೋ ಇನ್ಸ್ಪೆಕ್ಟರ್, ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ. ಇಲ್ಲ, ನಾನು ಬ್ರೇಕ್ಫಾಸ್ಟ್ ಆಯ್ತು, ಥ್ಯಾಂಕ್ಸ್. ಓ ಇನ್ಸ್ಪೆಕ್ಟರ್, ಏನ್ ಸರ್ ನಿಮ್ಗೆ ಈ ರಂಗನ ಹೆಣದ ಕೇಸ್ ಬಿಟ್ರೆ ಬೇರೆ ಯಾವ ಕೇಸು ಇಲ್ವಾ? ಇದೆ. ಯಾವ್ದು? ಈಗ ರಂಗನ ಸ್ಥಿತಿ ಹೇಗಿದೆ? ಅವನ ಸ್ಥಿತಿಗೇನು, ನಮ್ಮ ಸ್ಥಿತಿ ಆಗ್ತಿದೆ. ಶಟ್ ಅಪ್, ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಇನ್ಸ್ಪೆಕ್ಟರ್. ಬುಲೆಟ್ ತಲೆಗೆ ತಗಲಿ ಹೊರಟೋಯ್ತು. ಅದು ಸಿಕ್ಕಿದ್ರೆ ಅಪರಾಧಿನ ಈಸಿಯಾಗಿ ಕಂಡುಹಿಡಿಯಬಹುದಾಗಿತ್ತು. ಇವನು ಸತ್ತೋಗಿದ್ರೆ ಕೊಲೆಗಾರ ಯಾರು ಅಂತ ಹುಡುಕಬಹುದಾಗಿತ್ತು. ಹಾಳಾದಿ ಪ್ರೇತ ಇನ್ನು ಬದುಕೇ ಇದೆಯೇ? ಬದುಕಿದ್ರೆ ಏನಾಯ್ತು? ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಓ ಐ ಸಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವ್ ಯಾಕೆ ಬೀದ್ ಬೀದಿಲು ಹೋಗಿ ಆ ಗುಂಡ್ ಎಲ್ಲಿದೆ ಅಂತ ಹುಡುಕಬಾರ್ದು? ಗೋಪಿ, ಇನ್ಸ್ಪೆಕ್ಟರ್, ನಿಮಗ್ ಬೇರೆ ಮೇಲಾದ್ರೂ ಸಂದೇಹ ಇದೆಯಾ? ಇದೆ. ಫೋನ್ ಮಾಡಿದ್ರೆ ಹೇಗೆ? ಮಾಡ್ತಾ ಇದ್ದೀನಿ, ಆದ್ರೆ ಯಾವ ಆಧಾರನೂ ಇಲ್ಲದೆ ಪ್ರೊಸೀಡ್ ಮಾಡಿದ್ರೆ ತಪ್ಪಾಗಿ ಹೋಗುತ್ತಲ್ಲ. ಕರೆಕ್ಟ್. ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿ ನಿಮ್ಮನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ಬಿಡ್ತೀವಿ. ನೀನ್ ಯಾಕೆ ಮಧ್ಯ ಮಾತಾಡ್ತೀಯ? ಕಾಂಪೌಂಡ್ರು ಡಾಕ್ಟರ್ ಮಾತಾಡ್ತಲ್ಲ, ನಾ ಮಾತಾಡ್ತಾ ಇದ್ದೀನಿ. ಗೋಪಿ, ನಿಮ್ ಕೆಲಸ ನೋಡ್ಕೊ ಹೋಗು. ಬನ್ನಿ ಇನ್ಸ್ಪೆಕ್ಟರ್. ಡಾಕ್ಟರ್, ನನಗೆ ಒಂದು ವಿಷಯ ಜ್ಞಾಪಕ್ಕೆ ಬಂತು. ಈ ಇನ್ಸಿಡೆಂಟ್ ನಡೆಯುವ ಹಿಂದಿನ ದಿವಸ ರಂಗನ್ನ ನಾನು ಝೂ ಗಾರ್ಡನ್ ನೋಡಿದೆ. ಈಗ ಅವನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ಏನಾದ್ರೂ ನೆನಪಿಗೆ ಬಂದ್ರು ಬರಬಹುದೇನೋ ಅಂತ ಅನ್ಸುತ್ತೆ. ಗುಡ್ ಐಡಿಯಾ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವತ್ತು ಅವನ ಜೊತೆ ಒಬ್ಬ ಹೆಂಗಸಿದ್ರು. ಆಕೆನೂ ಕರ್ಕೊಂಡ್ ಬಂದ್ರೆ? ಕಷ್ಟ ಡಾಕ್ಟರ್, ಶಿ ಇಸ್ ನಾಟ್ ಅವೈಲಬಲ್. ಇನ್ಸ್ಪೆಕ್ಟರ್, ರೋಗಿಗಳ ಖಾಯಿಲೆಗಳನ್ನ ವಾಸಿ ಮಾಡಬೇಕಾದ್ದು ಡಾಕ್ಟರ್ಗಳ ಕರ್ತವ್ಯ. ನಾನು ಹೆಂಡತಿನ ಕರ್ಕೊಂಡ್ ಬರ್ತೀನಿ. ಐ ಥಿಂಕ್ ಶಿ ವಿಲ್ ಆಲ್ಸೋ ಹೆಲ್ಪ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಸಿ ಯು ದೆನ್. ಶೂರ್. ನಾಳೆ ಸ್ಕೂಲ್ಗೆ ಹೋಗಲ್ವಾ? ಹೇ ಕಳ್ಳಿ, ಇವತ್ತೇನೋ ಲೀವ್ ಹಾಕಿದೆ, ಲೀವ್ ಲೆಟರ್ ಕೊಡ್ತೀನಿ, ತಗೊಂಡೋಗಿ ನಾಳೆ ನಿಮ್ಮ ಮಿಸ್ ಹತ್ರ ನೀನೇ ಕೊಡ್ಬಿಡು. ಹಲೋ ಇನ್ಸ್ಪೆಕ್ಟರ್. ಹಲೋ ಡಾಕ್ಟರ್. ಇನ್ಸ್ಪೆಕ್ಟರ್, ನಾನು ನಿಮ್ಗೆ ಹೇಳಿದಾಗೆ ನನ್ನ ಮಿಸ್ಸಸ್ನ ಕರ್ಕೊಂಡ್ ಬಂದಿದ್ದೀನಿ. ನೀವು ನಿಮ್ ಟೆಸ್ಟ್ ಸ್ಟಾರ್ಟ್ ಮಾಡ್ಬೋದು. ಏನ್ ಟೆಸ್ಟ್? ರಂಗ ಗುಣ್ಣೆಡ್ತಿಂದ ಹೀಗಾಗಕ್ಕೆ ಹಿಂದಿನ ದಿನ ಇನ್ಸ್ಪೆಕ್ಟರ್ ರಂಗನ್ ಇಲ್ಲೇ ನೋಡಿದ್ರಂತೆ. ಆಗ ಅವನ ಜೊತೆ ಒಬ್ಬ ಹೆಂಗಸು ಇದ್ಲಂತೆ. ಅದಕ್ಕೂ ನನಗೂ ಏನ್ರಿ ಸಂಬಂಧ? ಆ ಡೀಟೇಲ್ಸ್ ಎಲ್ಲ ಆಮೇಲೆ ನಾನು ನಿನ್ಗೆ ಹೇಳ್ತೀನಿ. ಈಗ ಒಂದೆರಡು ನಿಮಿಷ ನಮ್ಮ ಇನ್ಸ್ಪೆಕ್ಟರ್ ಹೇಳ್ದ ಕೇಳ್ಬಿಡು. ನಿಮ್ ದಮ್ಮಯ್ಯ, ನಿಮ್ ನಾಟಕಕ್ಕೆಲ್ಲ ನನ್ನನ್ನು ಗುರಿ ಮಾಡಬೇಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಏನಮ್ಮ ಹೀಗಂತೀರಿ? ರಂಗನ ಗುಣವಾಗಿ ನಿಮ್ಮ ಯಜಮಾನರ ಹೆಸರು ಬಂದ್ರೆ ಆ ಕೀರ್ತಿ ನಿಮಗೆ ತಾನೆ? ಸೀತಾ ಪ್ಲೀಸ್, ನನಗೋಸ್ಕರ ಸ್ವಲ್ಪ ಕೋಆಪರೇಟ್ ಮಾಡು. ಸೀತಾ, ನಿನ್ ಗಂಡನ ಒಂದು ಸಣ್ಣ ಕೆಲಸಕ್ಕೆ ನೀನು ಸಹಾಯ ಮಾಡಲ್ವಾ? ನೀನ್ ಹೀಗೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು ಅಮ್ಮ. ಸ್ವಲ್ಪ ಹೀಗೆ ಬನ್ನಿ ಪ್ಲೀಸ್, ರಂಗನ ಪಕ್ಕ ನಿಂತ್ಕೊಳ್ಳಿ. ಡಾಕ್ಟರ್, ಅವತ್ತು ಇದೇ ಪೊಸಿಷನ್ ಅಲ್ಲೇ ಒಬ್ಬ ಹೆಂಗಸ ನೋಡಿದ್ದು ನಾನು. ರಂಗ, ನೀನ್ ಹಿಂದೆ ಯಾವತ್ತಾದ್ರೂ ಈ ಜಾಗಕ್ಕೆ ಬಂದಿದ್ಯಾ? ಚೆನ್ನಾಗಿ ಯೋಚನೆ ಮಾಡಿ ಹೇಳು ರಂಗ. ನನಗ್ ಗೊತ್ತಿಲ್ಲ ಸರ್. ಸರ್, ಏನಾದ್ರೂ ಭಿಕ್ಷಾ ಕೊಡಿ ಸರ್. ಸರ್, ಊಟ ಮಾಡಿ ಮೂರ್ ದಿವಸ ಆಯ್ತು ಸರ್.
ಏನಾದ್ರೂ ಕೊಡಿ ಸರ್, ಕೊಡಿ ಸರ್. ಇನ್ಸ್ಪೆಕ್ಟರ್, ಅವತ್ ಹೀಗೆ ಒಬ್ಬ ಭಿಕ್ಷಕ ಬಂದ ಅಂತ ಹೇಳಿದ್ರಿ ಅಲ್ಲ? ಏನಾದ್ರೂ ಭಿಕ್ಷಕ ಕೇಳ್ತಿದ್ದಾನೆ, ಕಾಸು ಕೊಡಿ ಸರ್. ಏನಾದ್ರೂ ಧರ್ಮ ಕೊಡಿ ಸರ್, ಕೊಡಿ ಸರ್. ರಂಗ, ಭಿಕ್ಷುಕ ಕಾಸು ಕೇಳ್ತಾ ಇದ್ದಾನೆ, ತಗೋ ಕೊಡು. ರಂಗ, ಅವತ್ತು ಇಲ್ಲಿಗೆ ಬಂದಾಗ ಇದೇ ರೀತಿ ಒಬ್ಬ ಭಿಕ್ಷುಕ ಬಂದಿದ್ದ, ನೀನು ಅವನು ದುಡ್ಡು ಕೊಟ್ಟಿದ್ದೆ, ಯಾಕ ಬಂತ? ಇಲ್ಲ ಡಾಕ್ಟರ್, ಡಾಕ್ಟರ್ ಅವತ್ತು ನಡೆದ ಹಾಗೆ ಎಲ್ಲ ನಡೆದಿದೆ, ಆದರೂ ಇವನಿಗೊಂದು ಗೊತ್ತಾಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಇನ್ನೂ ಎಷ್ಟು ತಿರ್ಬೇಕು? ಸಾರಿ, ನೀವು ಹೋಗ್ಬೋದು. ಥ್ಯಾಂಕ್ಸ್. ಬರ್ತೀನಿ. ಡಾಕ್ಟರ್, ನೀವು ರಂಗನ ಕರ್ಕೊಂಡು ಹೋಗ್ಬೋದು. ಓಕೆ ಇನ್ಸ್ಪೆಕ್ಟರ್. ಥ್ಯಾಂಕ್ಸ್. ಗುಡ್ ಆಫ್ಟರ್ನೂನ್ ಸರ್. ಹೇಶ, ನಿನ್ನ ಪಾರ್ಟೇನೂ ಚೆನ್ನಾಗಿತ್ತು, ಆದರೆ ಏನು ಉಪಯೋಗ ಆಗಲಿಲ್ಲ. ಸೀತಾ, ಏನು ಯೋಚನೆ ಮಾಡ್ತಿದ್ಯಾ? ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ಸುಳ್ಳ ಯಾವಾಗ? ಮತ್ತೆ ಸುಹುಗೆ ರಂಗಾನಿ ಇನ್ಸ್ಪೆಕ್ಟರ್ ಬರ್ತಾರಂತ ನೀವು ನನ್ನ ಹತ್ರ ಹೇಳಲೇ ಇಲ್ವಲ್ಲ? ಓ ಅದಾ, ನಾ ನಿಜ ಹೇಳಿದ್ರೆ ನೀನ್ ನನ್ನ ಜೊತೆ ಬರ್ತಿದ್ಯಾ? ಹಾಗಾದ್ರೆ ನೀವು ಚಿನ್ನ, ಈ ಕೇಸ್ ನನ್ನ ಪ್ರೊಫೆಷನ್ಗೆ ಒಂದು ಸವಾಲಾಗಿದೆ. ಇದ್ರಲ್ಲಿ ನಾನು ಗೆದ್ರೆ ಆ ಕೀರ್ತಿ ನಿನಗೆ ತಾನೇ ಸೇರುತ್ತೆ. ನನಗೆ ಒಳ್ಳೇದಾದ್ರೆ ನೋಡ್ ಸಂತೋಷ ಪಡೋಕ್ ನೀನಲ್ದೆ ಬೇರೆ ಯಾರಿದ್ದಾರೆ ಸೀತಾ? ಸೀತಾ, ಇದರಿಂದ ನಿನ್ನ ಮನಸ್ಸು ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ, ಈಗ ಕ್ಷಮಿಸ್ಬೇಕಾಗಿರೋದು ನೀವು, ಮಾಡಿರೋದು ನಾನು. ನೀನ? ಇಂಪಾಸಿಬಲ್, ನನ್ನ ಸೀತಾ ಯಾವತ್ತೂ ತಪ್ಪು ಮಾಡಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನಗೆ ನೀ ಜೋಡಿಯಲ್ಲ, ಆಕಾಶ ನಿರಗಲಿ. ನಿನ್ನ ಬಿಟ್ಟೇನೆ ಬಿಟ್ಟು
ಅಮ್ಮಯ್ಯ ನಿನ್ನ ತಮ್ಮಯ್ಯ ನಿನಗೆ ಕೇಳಿ ಮೋಹವ ಸರಿ ಅಲ್ಲ ಈ ಮಾತು ನಿನಗಲ್ಲ ಈ ಸ್ನೇಹವ ಏಕೆ ಈ ದಾಹವ ಏನು ಗ್ರಹಚಾರ ಆಕಾಶ ನೀರಾಗಲಿ ಆ ಸೂರ್ಯ ತಂಪಾಗಲಿ ಪ್ರಳಯವೇ ಆಗಲಿ ಭಯವೇನು ಇಲ್ಲ ಎಂದಿಗೂ ನನಗೆ ನೀ ಜೋಡಿಯಲ್ಲ ಹುಚ್ಚೀಗ ಇನ್ನೂ ಹೆಚ್ಚಾಯ್ತೆ ಅಯ್ಯೋ ಭಯವಾಗಿದೆ ನಾ ಕೊಟ್ಟ ಮದ್ದೆಲ್ಲ ಕಡೆಗಿಳಿದು ಹೀಗಾಯಿತು ಹುಚ್ಚು ಅಂದೇನೆ ಬಿಟ್ಟು ಹೋಗಾಯ್ತು ಕೆಚ್ಚೆ ನೀ ಕೇಳಲು ನಿನ್ನಿಂದ ದೂರಾಗಿ ಮನೆಯಲ್ಲಿ ಇರಲಾರದೆ ಆಕಾಶ ನೀರಾಗಲಿ ಆ ಸೂರ್ಯ ತಂಪಾಗಲಿ ಪ್ರಳಯವೇ ಆಗಲಿ ಭಯವೇನು ಇಲ್ಲ ಎಂದಿಗೂ ನಿನ್ನನ್ನು ಬಿಡಲಾರೆಕು ಆಕಾಶ ನೀರಾಗಲಿ ಆ ಸೂರ್ಯ ತಂಪಾಗಲಿ ಪ್ರಳಯವೇ ಆಗಲಿ ಭಯವೇನು ಚಿನ್ನ ಎಂದಿಗೂ ಸುಂದರಿ ಬಿಡಲಾರೆ ನಿನ್ನ ಹಲೋ ಇನ್ಸ್ಪೆಕ್ಟರ್ ಹಲೋ ಇವರು ಸೋರಣ್ಣ ಅಂತ ಹಲೋ ಈಕೆ ರುಕ್ಮಿಣಿ ಅಂತ ಒಳ್ಳೆ ಸ್ಟೇಜ್ ಆರ್ಟಿಸ್ಟ್ ನಾನು ನಿಮ್ಮ ಹತ್ರ ಮಾತಾಡಿದ ಹಾಗೆ ನಮ್ಮ ನಾಟಕಕ್ಕೆ ಅನುಕೂಲ ಆಗುತ್ತೆ ಅಂತ ಇವರಿಬ್ಬರನ್ನು ಕರ್ಕೊಂಡ್ ಬಂದೆ ಇನ್ಸ್ಪೆಕ್ಟರ್ ವಿಷಯ ಹೇಳಿದ್ರಿ ತಾನೆ ಹೇಳ್ತೇನೆ ಸುರಣ್ಣ ನೀವು ಮಾಡಬೇಕಾದ ಇಷ್ಟ ನೀವು ಈಕೆನ ಬಲಾತ್ಕಾರ ಮಾಡ್ತೀರ ಈಕೆ ಹೆದರ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಗೋಪಿ ಏನ್ ಸರ್ ಹೋಗ ರಂಗನ್ ಕರ್ಕೊಂಬ ಸರಿ ಸರ್ ಸವಿತಾ ನೀನ್ ಏನ್ ಮಾಡಿದ್ರು ಇವತ್ ಮಾತ್ರ ನಾನು ನನ್ನ ಬಿಡೋಲ್ಲ ಬೇಡ ಇಲ್ಲಿಂದ ಹೊರಟೋಗು ದಯವಿಟ್ಟು ಇಲ್ಲಿಂದ ಹೊರಟೋಗು ನನಗೊಂದು ಮಗು ಆಗಿದೆ ನಾನು ಮಗುವಿನ ತಾಯಿ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಬಿಟ್ಬಿಡು ನನ್ನನ್ನು ಬಿಟ್ಬಿಡು ನನ್ನ ಆಸೆ ತೀರೋವರೆಗೂ ಇವತ್ ನಾನು ಇಲ್ಲಿಂದ ಕದಲೋದೇ ಇಲ್ಲ ಬೇಡ ಬಿಡು ಬಿಡು ನನ್ನ ಕೈ ಬಿಡು ಇಲ್ಲ ಬಿಡು ಖಂಡಿತ ಇಲ್ಲ ನನ್ನ ಕೈ ಬಿಡು ಹಿಂಸೆ ಮಾಡ್ತಿದ್ದ ಅದಕ್ಕೆ ಇಷ್ಟ ಕೊಡಿದ ಇನ್ಸ್ಪೆಕ್ಟರ್ ಇಟ್ಸ್ ಎ ಗುಡ್ ಸೈನ್ ರಂಗನ್ಗೆ ಈಗ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿ ಬಂದಿದೆ ಐ ಥಿಂಕ್ ಇನ್ನು ಸ್ವಲ್ಪ ದಿವಸದಲ್ಲಿ ಅವನು ಖಂಡಿತ ಮಾಮೂಲಿ ಮನುಷ್ಯನಾಗ್ಬಿಡ್ತಾನೆ
ಗುಂಡಿನ ಶಬ್ದ. ಯಾರು ಶೂಟ್ ಮಾಡಿದ್ರು? ನನ್ನ ಶೂಟ್ ಮಾಡಿದ್ದು ಒಂದು ಹೆಂಚು. ಯಾರದು ಹೇಳುವಂಗ? ಇವಳೆ ಡಾಕ್ಟರ್, ಇವಳೆ ನನ್ನ ಶೂಟ್. ಜಾಗಕ್ಕೆ ಮರಿ. ನಾನು ಬರ್ತೀನಿ ಮಮ್ಮಿ. ಬೇಡ ಮರಿ, ಬೇಡ. ನೀನಿನ್ನು ಬದುಕಿ ಬಾಳ್ಬೇಕಾದವಳು. ಹಾಗಾದ್ರೆ ನೀನು ಹೋಗ್ಬಾರ್ದು. ಇಲ್ಲಮ್ಮ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವ್ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಹಾಳಾದ ದರಿದ್ರ ಎಲ್ಲಿಂದ ಬಂತು? ನಿಮ್ಮ ಸುಖ ಸಂತೋಷ ನೆಮ್ಮದಿ ಎಲ್ಲ ಹಾಳ್ ಮಾಡ್ಬಿಟ್ಟ. ಅಮ್ಮ, ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ಗೋಪಿ, ನಾಳೆ ಏನಾದ್ರೂ ಆ ರಂಗನ್ಗೆ ಬುದ್ಧಿ ಸರಿ ಹೋದ್ರೆ ನೀವ್ಯಾಕೆ ಹೆದರ್ಕೋತೀರಾ? ಅವನ್ನ ನಾನು ಇಲ್ಲಿಂದ ಪಾರ್ಸಲ್ ಮಾಡ್ಬಿಡ್ತೀನಿ. ನೀವು ಧೈರ್ಯವಾಗಿರಿ, ಧೈರ್ಯವಾಗಿರಿ. ಲೇ ಭೂತ, ಇಲ್ಲೇ ಕೂತ್ಕೋ. ಮುಂದಿನ ಸ್ಟೇಷನ್ ಅಲ್ಲಿ ನಿಮ್ಮ ಅಪ್ಪ ಬಂದು ಇಳಿಸ್ಕೊತಾನೆ. ಹೋಗ್ತೀಯ ಮಗನೇ, ಹೋಗ್ ಹೋಗ್. ಅವನ್ನ ಕಳಿಸ್ಬಿಟ್ಟೆ, ಚುಕ್ಕು 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 ಅಂತ ರೈಲಲ್ಲಿ ಪಾರ್ಸಲ್ ಮಾಡ್ಬಿಟ್ಟೆ. ಎಲ್ಲಿಗೆ? ಬೆಂಗಳೂರು ಟ್ರೈನ್ ಅಂತ ಹೇಳಿ ಅರ್ಸಿಕೆರೆ ಟ್ರೈನ್ ಅಲ್ಲಿ ಕೂಡಿಸ್ಬಿಟ್ಟೆ. ಅವನ ಲೋದ್ ತಲುಪ್ಬಿಟ್ರೆ ಸಾಕು, ಬ್ರಹ್ಮ ಬಂದ್ರು ಅವನ್ನ ಹುಡ್ಕಕ್ಕಾಗಲ್ಲ. ಸೀತಮ್ಮ, ನೀವಿನ್ ಧೈರ್ಯವಾಗಿರ್ಬೋದು. ಗೋಪಿ, ನೀನ್ ಮಾಡಿರುವ ಈ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಸೀತಮ್ಮ, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಏನು? ಟಾಫಿ, ಕಮಾನ್ ಕಮಾನ್. ನನ್ನ ಟಾಫಿ ಟಾಫಿ ಅಂತಿರಲ್ಲ, ನನ್ನ ಹೆಸರು ರಜನಿ. ಇವಳು ಇವಳು ನಮ್ ಕ್ಲಿನಿಕ್ ಅಲ್ಲಿ ಇದ್ದ ಹುಡುಗಿ ಅಲ್ವಾ? ಇವಳು ಹುಷಾರಾಗಿ ತುಂಬಾ ದಿವಸ ಆಯ್ತು. ಹೌದಾ?
ಮತ್ತೆ ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ನನಗೆ ಬೇಕಾಯ್ತು, ನಾನು ಇಟ್ಕೊಂಡಿದ್ದೀನಿ. ಏನಿದೆ? ನಾನೇ ಇದ್ದೀನಿ. ನೀನಿನ್ನು ಯಾಕಿದ್ಯಾ? ನೀನ್ ಯಾಕಿನ್ನು ಇಲ್ಲೇ ಇದೀಯಾ? ಯಾಕಿದ್ಯಾ? ಹುಷಾರಾದ ತಕ್ಷಣ ಹೋಗ್ಬೇಕು ತಾನೆ. ಅಮ್ಮ ಇವಳಿಗೆ ನಾಚಿಕೆ. ಅವಳಿಗೆ ಯಾಕೆ ನಾಚಿಕೆ? ಅವಳಿಗೆ ನಾಚಿಕೆ ಆಗದೆ ನನಗ ಆಗುತ್ತೆ. ಅಮ್ಮ ಇವಳಿಗೆ ನನ್ನ ಮೇಲೆ ಲವ್ ಲವ್. ಅಮ್ಮ ನೀವೇ ಡಾಕ್ಟರ್ ಹೇಳಿ ನಮ್ಮಿಬ್ಬರ ಮದುವೆನು ಮಾಡಿಸ್ಬೇಕು. ಆಗುತ್ತೆ ಗೋಪಿ. ನೋಡಿ ಗೋಪಿಗೂ ಆ ಹುಡುಗಿಗೂ ಲವ್ ಅಂತೆ. ನಾವಿಬ್ರು ಅವ್ರಿಗೆ ಮದುವೆ ಮಾಡ್ಸ್ಬೇಕು. ವೆರಿ ಗುಡ್. ಅವ್ರ ಅಪ್ಪ ಅಮ್ಮ ಬರ್ಲಿ, ನಾನೇ ಮಾತಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ? ನಾನು ಎಲ್ಲಿ ಸರ್ ಹೋಗಿದ್ದೆ? ಇಲ್ಲೇ ಇದ್ನಲ್ಲ ಸರ್. ಇಲ್ಲೇ ನೀನು ರಂಗ ಆಸ್ಪತ್ರೆ ಇಲ್ಲ. ಅವ್ನ ಎಲ್ಲಿ ಹೋಗಿದ್ದ ನೋಡಿದೇನೋ? ಅವನೇನು ಹೋಗ್ತಾನೆ ರಂಗ, ಅವನ ಇಲ್ಲೇ ಇರ್ಬೇಕು. ಡಾಕ್ಟರ್ ರಂಗ ಆರ್ಸಿ ಕೆರೆ ಟ್ರೈನಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ಅಂತ ಹೋಗ್ತಿದ್ದ. ಮೊದಲೇ ತಲೆ ಕೆಟ್ಟಿರೋನು. ಇವನ್ನ ಹೀಗ ನೋಡ್ಕೊಳ್ಳೋದು? ಡಾಕ್ಟರ್ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಇವನಿಗೆ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ರೆ ಹೇಳಿ, ಇಲ್ಲೇ ಬಿಡ್ತೀನಿ. ಇದೇ ಹೇಳ್ಬಿಡಿ, ಇವತ್ತೇ ಇವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬೇರೆ ಯಾರಾದ್ರೂ ಡಾಕ್ಟರ್ ಹತ್ರ ಬಿಡ್ತೀನಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಇನ್ಮೇಲಿಂದ ನಾನೇ ರಂಗನ ಕವರಾಗಿರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ರಂಗ ಯಾರನ್ನ ಕೇಳಿ ಹೊರಗಡೆ ಹೋಗಿದ್ದೆ? ಯಾರು ನಿನ್ನ ಕರ್ಕೊಂಡು ಹೋಗಿದ್ದು? ಪೊಲೀಸ್ ಕೇಸಲ್ಲಿ ಹುಡುಗಾಟ ಆಡ್ತೀಯ. ಇನ್ನೊಂದು ಸಲ ಇಂಥ ಕೆಲಸ ಮಾಡಿದ್ರೆ ನಿನ್ ಐ ಸಾರಿ. ಬರಂಗ ಗೋಪಿ, ನನ್ನಿಂದ ತಾನೇ ಹೀಗಾಗಿತ್ತು, ನಾನೇ ತಾನೇ ಇದಕ್ಕೆಲ್ಲ ಕಾರಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಗೋಪಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇದಕ್ಕೆ ಯಾಕೆ ನೀವು ನೋಡ್ಕೋತೀರಾ? ನಮ್ ಡಾಕ್ಟರ್ ತುಂಬಾ ಒಳ್ಳೆಯವರು. ಇಷ್ಟಕ್ಕೆ ಸುಮ್ಮನಾದ್ರು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಾನು ಮಾಡಿದ ಕೆಲಸಕ್ಕೆ ನನ್ನ ಕೆಲಸದಿಂದಾನೇ ಡಿಸ್ಮಿಸ್ ಮಾಡ್ತಾ ಇದ್ರು. ಅಳಬೇಡಿ ಸೀತಮ್ಮ, ನಿಮಗೋಸ್ಕರ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಅನುಭವಿಸಕ್ಕೂ ನಾನ್ ತಯಾರು. ಕಪಿ 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 ಸೀತಮ್ಮ ಸೀತಮ್ಮ. ರಾಮು ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಪ್ರಯತ್ನ ಮಾಡೋದಷ್ಟೇ ನಿಮ್ ಕೆಲಸ. ಆಫ್ಟರ್ ಆಲ್ ಡಾಕ್ಟರ್ ಇಸ್ ಆಲ್ಸೋ ಎ ಮ್ಯಾನ್, ನಾಟ್ ಗಾಡ್. ಹಾಗಲ್ಲ ಫಾದರ್, ಈ ಕೇಸ್ ನನ್ನ ಪ್ರೊಫೆಷನ್ಗೆ ಒಂದು ಚಾಲೆಂಜ್ ಆಗಿದೆ. ಪ್ರತಿಯೊಂದು ಕೇಸು ನಿನ್ನ ಪ್ರೊಫೆಷನ್ಗೆ ಚಾಲೆಂಜೆ. ಫಾದರ್ ಏನಮ್ಮ? ಹಾಲು ದೊಡ್ಡವರು ಏನು ತಗೊಳ್ದೆ ಹೋಗ್ತಾ ಇದ್ದೀರಿ. ದೊಡ್ಡವನು ಜೀಸಸ್ ಒಬ್ನೇ, ಅವನ ಮುಂದೆ ನಾವೆಲ್ಲ ಚಿಕ್ಕವರೆ. ಥ್ಯಾಂಕ್ಸ್, ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಫಾದರ್. ಬರ್ತೀನಮ್ಮ. ಆಯ್ತು. ರಂಗ ಅವ್ರು ಯಾರು ಅಂತ ನಿನಗೆ ಗೊತ್ತಾ? ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀನಿ? ನೋಡಿದ್ದೀನಿ ಅವರು. ಓ ಬಾ ಬಾ ರಂಗ, ಕೂತ್ಕೊ. ಸೀತಾ, ರಂಗ ಫಾದರ್ ನೋಡಿದಾನಂತೆ, ಆದ್ರೆ ಎಲ್ಲಿಂದ ಅವ್ನಿಗೆ ಜ್ಞಾಪಕ ಬರ್ತಾ ಇಲ್ಲ. ನೀವು ಸ್ವಲ್ಪ ಇಲ್ಲೇ ಇದ್ದು ನೀವು ನೋಡ್ಕೋತಾ ಇರೋ, ನಾನು ಸ್ವಲ್ಪ ಕ್ಲಿನಿಕ್ ಹೋಗಿ ಮೆಡಿಸಿನ್ ತಂದ್ಬಿಡ್ತೀನಿ.
ಜ್ವರ ಬಂದಿತ್ತು. ಆಗ ನಾನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡಿದ್ದೆ. ನನ್ನ ಹತ್ರ ಔಷಧಿ ತಗೊಳ್ಳಕ್ಕೂ ದುಡ್ಡಿರ್ಲಿಲ್ಲ. ಔಷಧಿ ಕದ್ಬಿಟ್ಟೆ. ಆಗ ಪೊಲೀಸ್ನವರು ಓಡಿಸ್ಕೊಂಡು ಬಂದರು. ಇವರು ನನ್ನ ಬೆಳೆಸಿ ಓದಿಸಿ ಡಾಕ್ಟರ್ನಾಗಿ ಮಾಡಿದ್ರು. ರಂಗ, ಇನ್ನು ನೀಲೇ ಇದ್ಬಿಡು, ನನ್ನ ಜೊತೆನೇ ಇದ್ಬಿಡು. ಸೀತಾ, ಸೀತಾ, ಒಂದು ಗುಡ್ ನ್ಯೂಸ್. ರಂಗನ ಜಾಪ ಶಕ್ತಿ ಬಂದ್ಬಿಡ್ತು. ಜಾಪ ಶಕ್ತಿ ಬಂದ್ಬಿಡುತ್ತಾ? ಹೌದು ಸೀತಾ, ರಂಗನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ಅಣ್ಣ, ನನ್ನ ಜೊತೆಲಿ ಹುಟ್ಟವನು. ರಂಗ, ಇವಳು ನನ್ನ ಹೆಂಡತಿ ಸೀತಾ. ಸೀತಾ, ಮೊದ್ಲು ವಿಷಯ ಇನ್ಸ್ಪೆಕ್ಟರ್ ತಿಳಿಸ್ಬೇಕು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೇನೆ. ಇನ್ಸ್ಪೆಕ್ಟರ್, ರಂಗನ ಜಾಪ ಶಕ್ತಿ ಬಂದ್ಬಿಡ್ತು. ಹಾ, ರಂಗ ಬೇರೆ ಯಾರು ಅಲ್ಲ, ಅವ್ನ ನಮ್ಮಣ್ಣನೇ. ಹೌದು, ಅವನೇ ನಮ್ಮಣ್ಣ. ನೀವು ಸ್ವಲ್ಪ ಬೇಗ ಬಂದ್ಬಿಡಿ ಇನ್ಸ್ಪೆಕ್ಟರ್,
ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಪ್ಲೀಸ್ ಓಕೆ ರಂಗ ಈ ಕಡೆ ಡ್ರಾಪ್ ದಿ ರಿವಾಲ್ವರ್ ಅಣ್ಣ ಡೇವಿಡ್ ಕೊಟ್ಬಿಡು ಇನ್ಸ್ಪೆಕ್ಟರ್ ನಾನು ಯಾವತ್ತೂ ತಪ್ಪೇ ಮಾಡ್ತಿದ್ದೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಯಾವತ್ತೂ ತಪ್ಪು ಮಾಡಬಾರ್ದು ಅಂತ ನಿರ್ಧಾರಕ್ಕೆ ಬಂದೆ ಹಾಗಾದ್ರೆ ರಿವಾಲ್ವರ್ ಯಾಕೆ ತಗೊಂಡೆ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಿನ್ನಂತ ಒಳ್ಳೆ ಮನುಷ್ಯನಿಗೆ ಅಣ್ಣನಾಗಿರೋ ಯೋಗ್ಯತೆ ನನಗಿಲ್ಲ ಅಂತಪ್ಪ ರಾಮು ಭಾಗವ್ರಿ ಏನ್ ಮಾಮ ನಾನು ಮಾವ ಅಲ್ಲಮ್ಮ ನಿನ್ ದೊಡ್ಡಪ್ಪ ಇಲ್ಲಿ ನನಗೊಂದು ಮುದ್ದು ಕೊಡು ರಂಗ ಈಗಲಾದ್ರೂ ಹೇಳು ನಿನ್ನ ಯಾರು ಶೂಟ್ ಮಾಡಿದ್ದು ನೀವೇ ನೋಡಿದ್ರಲ್ಲ ಇನ್ಸ್ಪೆಕ್ಟರ್ ನನಗೇನೇ ಅನ್ಯಾಯ ಆಗಿದ್ರು ಎಲ್ಲ ನನ್ನಿಂದಾನೆ ನನ್ನಿಂದಾನೆ